ಇವರಿಬ್ರನ್ನ ಸೇರ್ಸೋಷ್ಟೊಳಗೆ ಕಣ್ಣಲ್ಲಿ ನೀರಲ್ಲ ರಕ್ತ ಬರ್ತಾ ಇದ್ರು. ಇವರಿಬ್ರನ್ನು ಹಾಕೋಣ. ಈ ಸಿನಿಮಾ ಯಾಕೆ ನೋಡ್ಬೇಕು? ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಒಂದು ಕುಡ್ದಿದ್ದಾರೆ ಕುಡ್ದಿದ್ದಾರೆ ವೀಕ್ಷಕರೇ. ಹೆಂಗೆ ಹೋಗ್ತೀನಿ ಅಂದ್ರೆ ಈ ಮೈಕ್ನೆಲ್ಲ ಕಿತ್ ಬಿಸಾಕ್ ಹೋಗ್ತೀನಿ. ನಮ್ ಹುಡುಗ ಕರ್ಕೊಂಬಂದ್ ಕೋಣ ಅನ್ಕೊಂಡೆ ಒಂದ್ ಹಾಸ್ಪಿಟಲ್ ಇದೆ, ಅಲ್ಲಿ ಸೇರಿಸ್ದ. ಓ ಮೇಡಮ್, ಇವತ್ತು ಆ ನರ್ಸ್ ಬಂದಿಲ್ವಾ ಇಲ್ಲಿಗೆ ಅಂತ ಅವನೇ. ನೀನ್ ಅವಳೆ ಅವಳ ನರ್ಸ್ ನ ನೋಡಕ್ ಇಲ್ಲಿ ಕರ್ಕೊಂಬಂದ. ಸರ್, ಈ ಪ್ರಶ್ನೆ ಹೇಳೋದು ಹೆಂಗೆ ಸಿಗುತ್ತಾ ಸರ್? ಮ್ಯಾರಿಡ್ ಲೈಫಲ್ಲಿ ಕನ್ನಡದ ಕೋಟ್ಯಾಧಿಪತಿ ಇಲ್ಲಿ ಉತ್ತರ ಕೊಡದಿದ್ರೆ 7 crore ಬರುತ್ತೆ, ಕೊಟ್ಟರೆ ಲೈಫ್ ಹಾಳಾಗುತ್ತೆ. ಸರ್, ಇದು ಯಾಕೋ ಇಂಟರ್ವ್ಯೂ ಅನಿಸ್ತಾ ಇಲ್ಲ ಸರ್. ಹೊಸ ವರ್ಷದ ಏನಾದ್ರು ಬೈಟ್ಸ್ ಕೊಡಿ. ಡಿಸೆಂಬರ್ ಬಂದ್ಬಿಡ್ತದೆ ಸರ್, ಈ ಸಲ ಯಾ ಮರದ ಬೇಡ ಸರ್, ಪ್ಲೀಸ್ ಸರ್. ಕೂಲ್ ಸರಿ ಮಾಡ್ಕೊಳ್ಳ ಸರ್, ಈಗ ಓಕೆನಾ? ಅಪ್ಪ, ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು, ಈ ಬಾಯಲ್ಲಿ ಏನೇನು ಹೇಳಬೇಕು? ಬ್ಯಾಚುಲರ್ ಪಾರ್ಟಿ ನಿರ್ದೇಶಕರು ನಟರ ಜೊತೆ ಪರಮ ಸ್ಟುಡಿಯೋದಲ್ಲಿ ಇವತ್ತೆಲ್ಲ ಕೂತ್ಕೊಂಡಿದ್ದೀವಿ. ನೀವೇ ನೋಡ್ತಿದ್ದೀರಿ ನಾಯಕ ನಟರು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಈ ಸಂದರ್ಶನದಲ್ಲಿ ಅಂತ. ಏನಾರ ಮಾಡೋ. ಹೌದು ಸರ್. ಬಟ್ರು ನೀ ಯಾವ ಬಂದ್ರಿ? ಬಂದ್ರು ಕೊನೆಗೂ ಬಂದ್ರು, 3 hours ಕಾಯಿಸ್ಬಿಟ್ಟು. ಇವಾಗ ನಾಳೆ ಬಂದೆ ನಾನು. ಈಗ ಒಂದು ಹಳೆ ಸ್ನೇಹ, ಹಳೆ ದೋಸ್ತಿಲಿ ಇವರಿಬ್ರು ಮತ್ತೆ ಹೆಸರು ಹೇಳಕ್ಕಾಗದರೆ ಇನ್ನೊಬ್ರು ಮಹಾನ್ ನಾಯಕ ನಟರು 3 ಸೇರಿಕೊಂಡು ಬ್ಯಾಂಗ್ಳೂರ್ ಸೌತಲ್ಲಿ ಒಂದು ಕುಡ್ದಿದ್ದಾರೆ ವೀಕ್ಷಕರೇ. ಆ ಇತಿಹಾಸ ಏನಾರ ಇವತ್ತು ನಾನು ತೆಗೆದ್ರೆ, ಯಾಕಂದ್ರೆ ಸಿನಿಮಾದಲ್ಲೂ ಆ ಥರದ್ದೇನೋ ಅಮುಲಕ್ಕೆ ಸಂಬಂಧಪಟ್ಟಿದ್ದು ಇದೆಯಂತೆ. ಆ ಹಿನ್ನೆಲೆಯಲ್ಲಿ ನಾನು ಅದನ್ನೇ ಮಾತಾಡೋಣ ಕಣ ಇವತ್ತು. ಇದೆಲ್ಲ ಒಂದು ಇಂಟರ್ವ್ಯೂನಾ? ಏನ್ ಹೇಳ್ತಾ ಇದೀರ ಅಂದ್ರೆ ನಾವು ಕುಡುಕರು ಅಂತ ನೀವು ಹೇಳ್ತಾ ಇದೀರಾ? ಮತ್ತೆ ಇನ್ನೊಂದು ಯಾರನ್ನ ಹೇಳೋಣ ಗುರು? ಬಾರಿರೋ ಕಡೆ ರೋಡ್ಗೆ ಹೋಗದೇ ಇಲ್ಲ. ನಾವು ಇಲ್ಲಿಂದ ಎಷ್ಟು ದೂರ ಸುತ್ತಾಕೊಂಡ್ ಬಂದ್ರಿ ಗೊತ್ತಾ? ಬಾರಿತ್ತು ಅಂತ ಅಲ್ಲಿ ಹಂಗ ನಾವು ನೋಡಿ ಗುರು. ಈ ತರ ಒಂದು ಇದು ಪಬ್ಲಿಕ್ ಪೋಲಿಂಗ್ ಆಗ್ಬೇಕಣ. ಟೌನ್ ಹಾಲ್ ಮುಂದೆ ಜನ ಸೇರಿಸ್ಬಿಟ್ಟು ಅಷ್ಟು ಜನರ ಮುಂದೆ ಇವರಿಬ್ರು ನಿಲ್ಲಿಸ್ಬಿಟ್ಟು ಇವ್ರು ಕುಡುಕರಲ್ಲ ಅಂತ ಹೇಳ್ರಿ ಅಂದ್ರೆ ಜನ ಹೇಳ್ತಾರ? ಖಂಡಿತವಾಗ್ಲೂ ಒಪ್ಕೋತಾರೆ. ನಾವು ಕುಡುಕರಲ್ಲ ಖಂಡಿತ ಇಲ್ಲ ಇಲ್ಲ, ನಮ್ಮವರೇ ಇದಾರೆ ಕೇಳಬೇಕ್ರೆ. ನಮ್ಮವರು ಅಲ್ಲಿ ಕ್ಯಾಮರಾ ಪ್ಯಾನ್ ಮಾಡಿ ಅವ್ರ ಕಡೆ ಎಲ್ಲರೂ ಕೈ ಎತ್ತಿದಾರೆ ನೋಡಲ್ಲಿ. ಏನಾರ ಬಂದಿರೋದು ನಿಮ್ಗೆ? ಬರೀ ನಮ್ಮಿಬ್ರು ಬಗ್ಗೆ ಮಾತಾಡ್ತಿರಲ್ಲ ನೀವು. ನೀವ್ ಫಸ್ಟ್ ಆಫ್ ಆಲ್ ಏನಕ್ ಬಂದ್ರಿ ಇಲ್ಲಿ? ನನಗೆ ನಿಮ್ಮ ಯಾರು ಕರೆಸಿಲ್ಲ? ನಿಮ್ನ ಯಾರು ಕರೆಸಿಲ್ಲ? ನಿಮ್ ಸಂಸ್ಥೆ ಮಾಲೀಕ ಶ್ರೀಯುತ ರಕ್ಷಿತ್ ಶೆಟ್ಟಿ ಅವ್ರು ಕರೆಸಿದ್ರು ನಮ್ಮನ್ನ. ನಾನು ಹೇಳ ರಕ್ಷಿತ್ ಬಗ್ಗೆ ಪ್ರೊಡ್ಯೂಸರ್ ಪೇಮೆಂಟ್ ಪೆಂಡಿಂಗ್ ಇದೆ. ಒಳ್ಳೆ ಹುಡುಗ ರಕ್ಷಿತ್, ಅವನಂತ ಹುಡುಗ ನನ್ನ ಜೀವನದಲ್ಲಿ ನಾನು ನೋಡಿಲ್ಲ. ಬಾರಿ ಒಳ್ಳೆ ಹುಡುಗ ಅನರ್ಘ್ಯ ರತ್ನ ಅಲ್ಲ. ಹೌದು, ಬಟ್ ಯಾವ್ದಕ್ಕೆ ಕಾರಣಕ್ಕೂ ಏನು ಮಾತಾಡೋದು ಬೇಡ. ಇದು ಹೇಳಿ ಬಿಡ್ರಿ, ಏನ್ ಸಮಾಚಾರ ನೋಡಿ? ಅದೆಲ್ಲ ಹಳೆ ವಿಷಯ ಆಗೋಯ್ತು. ಇವಾಗ ಇಬ್ರಿಗೂ ಮದ್ವೆ ಆಗಿದೆ, ತುಂಬಾ ಡೀಸೆಂಟ್ ಆಗಿ 4 ಮಧ್ಯ ಒಂದೇ ಮನೇಲಿ ಇರ್ತೀವಿ. ದಿನಾ ಮನೆಗೆ ಹೋಗ್ತೀನಿ. ಅಲ್ಲ, ಅದು ಇವ್ರು ಹೇಳೋದ್ ನೋಡು, ಇವ್ರು ಬರ್ದಿರೋದು ಕುಡುಕರ ಬಗ್ಗೆ ಹಾಡುಗಳು. ನೀವೇ ಸರ್ ಎಲ್ಲ ಕುಡುಕರ ಹಾಳು ಮಾಡಿರೋದು. ಅವ್ರೇನೋ ಅವತ್ತೊಂದ್ ದಿವಸ ಅಪ್ಪಿತಪ್ಪಿ ಕುಡಿದೇ ಇಲ್ಲದೆ ಮನೆಗೆ ಹೋಗೋಣ ಅಂತಿದ್ರು, ನೀವೇ ಅವ್ರನ್ನ ನಿಮ್ ಸಾಂಗ್ ಇಂದ ಕುಡಿಸಿ ಮನೆ ಕಳ್ಸಿದ್ರ. ಈಗ ಹೋಗಿ ಬಂದು ತಪ್ಪಿತಸ್ಥ ನಾನದೆ 100%. ನಮ್ ಗುರುಗಳು ಯಾರು ಇಂಡಸ್ಟ್ರಿ ನೀವುಗಳೇ. ಇದನ್ನ ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಒಂದು ಪುಟ್ಟ ಬ್ರೇಕ್ ನ ನಂತರ. ಏನ್ ಹೆಸರಂತದ? ಅದೇ ಅವ್ನ ಜೀವನದಲ್ಲಿ ಏನಿಲ್ವೋ ಅದು. ಮನೆ ಮುಂದೆ ಬೋರ್ಡ್ ಅಲ್ಲಿ ಮಾತ್ರ ಮಿಸ್ಟರ್ ಅಂಡ್ ಮಿಸ್ಟರ್ ಸಂತೋಷ್ ಅಂತ ಇದೆ, ಮನೆ ಒಳಗಡೆ ಮಿಸ್ಟರ್ ಅಂಡ್ ಮಿಸ್ಸಸ್ಸು ಇಲ್ಲ, ಸಂತೋಷನೂ ಇಲ್ಲ. ಅಮ್ಮವ್ರೆ, ನಾಯಿ ಆ ಕಡೆ ಇದೆ. ನಾವ್ ಮುಂಚೆ ತರ ಎಲ್ಲ ಇಲ್ಲ ಸರ್. ಇವಾಗ ಮದ್ವೆ ಆಗಿದೆ, ಮನೇಲೇ ಇರ್ತೀವಿ. ನಮ್ದೊಂಥರ ಜೀವನ
ಹೇಳ್ತೀನಿ ಕೇಳು. ಮೊದ್ಲೆಲ್ಲ ಎಷ್ಟು ಮನೆಗೆ ಹೋಗ್ತಾ ಇದ್ದೆ, ಇವಾಗ ನಾನು ನಮ್ಮನೆಗೆ ಹೋಗ್ಬೇಕು. ಅಲ್ಲ ಕಣ, ಮದುವೆ ಆಗಿದೆ, ಅವರೆಲ್ಲ ಮನೆಯಲ್ಲಿ ಪಾಪ ಕಾಯ್ತಾ ಬಿದ್ದಿರ್ತಾರೆ, ಈ ಟೈಮು ಬೇರೆ ವೀಕ್ಷಕರಿಗೆ ಹೇಳಂಗಿಲ್ಲ. ಮದುವೆ ಆಗಿದೆ ಅನ್ನೋದನ್ನ ಸ್ವಲ್ಪ ಸಂಭ್ರಮದಲ್ಲಿ ಹೇಳ್ಬೋದಪ್ಪ. ಏನು ಕರೆಂಟ್ ಹೊಡೋದಕ್ಕೆ ಆಗೈತಾರ ನೋಡವು. ನಿಂಗೆ ಮದುವೆ ಆಗಿದೆಯಾ? ಸರ್ ಮಕ್ಕಳು ಆ ತಪ್ಪಿನ ಮಾಡಿಲ್ಲ ಸರ್. ಆಚೆ ಕಡೆ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಮನೇಲಿ ಆಗಿಲ್ಲ. ಮನೇಲಿ ಇಲ್ಲ, ಮನೇಲಿ ಇಲ್ಲ. ಓಕೆ, ಆಚೆ ಕಡೆ ನಂಗೂ ಗೊತ್ತಿಲ್ಲ ಸರ್. ಅಲ್ಲ, ನಾವು ಬ್ಯಾಂಕಾಕ್ ಹೋಗಿದ್ವಲ್ಲ, ಶೂಟಿಂಗ್ ಹೋದ್ವಿ, ಏರ್ಪೋರ್ಟ್ ಇಂದ ಇಳ್ದು ಆಚೆ ಹೋದ್ವಿ, ಡ್ಯಾಡಿ 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 ಅಂತ ಓಡ್ ಬಂದ್ರು. ಯಾರ ಹತ್ರ ಓಡ್ ಬಂದ್ವಿ, ಕಾಲ್ ಹತ್ರ ನಿಂತ್ಕೊಂಡ್ಬಿಟ್ಟವ್ರೆ. ಮಕ್ಕಳು ಎಷ್ಟಲ್ಲಿ ಹೋಗಿದ್ದೆ ಬ್ಯಾಂಕಾಕ್ಗೆ, ಅಲ್ಲಿ ಜನ ಮಿಸ್ಟೇಕ್ ಮಾಡ್ಕೊಂಡ್ರೆ. ಹೌದಾ? ಮಿಸ್ಟೇಕನ್ ಐಡೆಂಟಿಟಿ ಮಕ್ಕಳು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸ್ಬಿಡ್ಬೇಕು. ಮಕ್ಕಳು ಮಾಡಿದ ತಪ್ಪ ಅಥವಾ ಮಕ್ಕಳು ಮಾಡ್ತಾರೆ, ಅವ್ನು ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಅದು ಅಲ್ಲ, ಎರಡು ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಸರ್. ಸರ್, ಇದು ಯಾಕೋ ಇಂಟರ್ವ್ಯೂ ಅನಿಸ್ತಾ ಇಲ್ಲ ಸರ್. ಹೊಸ ವರ್ಷದ ಏನಾದ್ರು ಬೈಟ್ಸ್ ಕೊಡಿ, ನಮ್ದು ಹೊಸ ಫಿಲ್ಮ್ ರಿಲೀಸ್ ಆಗ್ತಿದೆ ಸರ್, ಬ್ಯಾಚುಲರ್ ಪಾರ್ಟಿ ಅಂತ. ಬಂದ್ ಎರಡು ವಾರ ಆಯ್ತಲ್ಲ, ಯಾವ ಮಾಡಿದ್ರೆ ಡಿಸೆಂಬರ್ ಬಂದ್ಬಿಡ್ತದೆ. ಪ್ರತಿ ವರ್ಷ ಜನವರಿ ಅನ್ಸೋದೇ ಇದೆ, ಇನ್ನ ಒಂದ್ ವರ್ಷ ಇದೆ ಅಂತ. ಠಮಾರ್ ಅಂತ ಡಿಸೆಂಬರ್ ಬಂದ್ಬಿಡ್ತಾರೆ. ಈ ಸಲ ಯಾವ ಮರದ್ ಬೇಡ ಸರ್, ಪ್ಲೀಸ್ ಸರ್, ಹೇಳ್ಬಿಡಿ ಸರ್ ಬೈಟ್ಸ್. ನಮ್ದು ಹೊಸ ಫಿಲ್ಮ್ ಬ್ಯಾಚುಲರ್ ಪಾರ್ಟಿ ಅಂತ ರಿಲೀಸ್ ಆಗ್ತಾ ಇದೆ, ಜನವರಿ 26ನೇ ತಾರೀಕು, ಎಲ್ರು ನೋಡಿ ಸರ್. ಹೇಳಿ ಜನವರಿ 26 ನಮ್ದು ಹೊಸ ಫಿಲ್ಮ್ ರಿಲೀಸ್ ಆಗ್ತದೆ ಬ್ಯಾಚುಲರ್ ಪಾರ್ಟಿ ಅಂತ, ಎಲ್ರು ದಯವಿಟ್ಟು ಬಂದು ನೋಡಿ ಥಿಯೇಟರ್ ಅಲ್ಲಿ. ದಯವಿಟ್ಟು ಬಂದ್ ನೋಡಿ. ಅವನೊಬ್ಬ ಇಂಟರ್ವ್ಯೂ ನಲ್ಲಿ ಏನ್ ಹೇಳಬೇಕು ಅದನ್ನ ಅಟೆಂಡ್ ಮಾಡ್ದ. ಫಿಕ್ಸ್ ಆಗ್ಬಿಡಿದಾನೆ, ಬಹಳ ಹುಷಾರ ಅವನು. ಅವನಿಗೆ ಡೇಟ್ ನಿಲ್ಸ್ಕೋಬೇಕಣ. ಅಷ್ಟೇ ಅಷ್ಟೇ, ಒಂದ್ಸತಿ ಹೇಳ್ಬಿಡೋಣ ಎಲ್ಲ. ಜನವರಿ 26 ಸರ್, ಜನವರಿ 26 ಜನವರಿ 26 ಜನವರಿ 26 ಜನವರಿ 24 2024 ರಿಪಬ್ಲಿಕ್ ಡೇ ಹಾಲಿಡೇ ಇದೆ, ಅವತ್ತೇ ನಮ್ ಸಿನಿಮಾ ರಿಲೀಸ್ ಆಗ್ತದೆ. ರಜೆ ಇದೆ, ರಜೆ ಇದೆ, ನೋಡಿ ಆನಂದಿಸಿ, ನೋಡಿ ಆನಂದಿಸಿ. ಬ್ಯಾಚುಲರ್ ಪಾರ್ಟಿ ಥಿಯೇಟರ್ ಥಿಯೇಟರ್. ಇನ್ನೇನಿದ್ರು ಹೇಳ್ಬಿಡಿ, ನಿಮ್ ಕೊನೆ ಆಸೆ ಮತ್ತೆ ರಿಪೀಟ್ ಸಂಸಾರ ಸಮೇತ ಬನ್ನಿ. ಯಾಕಂದ್ರೆ ಈಗ ಈ ಹೊಸ ವರ್ಷ ಅಂತೀಯಲ್ಲ, ಆ ಹೊಸ ವರ್ಷದಲ್ಲಿ ಏನೇನ್ ಮಾಡ್ತಾರೆ ಅದೆಲ್ಲ ಹೇಳೋದ್ ಬೇಡ ಅಂತ ಹೇಳಿದ್ರೆ ಜಗಳ ಮಾಡ್ಬಿಟ್ರು ಇಂಟರ್ವ್ಯೂ ಬಿಗಿನಿಂಗ್. ಸರ್, ಹೊಸ ವರ್ಷದ ಅದು ಪಾರ್ಟಿ ಅದು ಇದು ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಹೊಸ ವರ್ಷ ಬೇರೆ ಪಾರ್ಟಿ ಬಗ್ಗೆ ಹೇಳ್ತೀನಿ. ಒಂದು ಇವ್ರದ್ದು ಹಳೆ ಕಥೆ ಹೇಳಿ ಸರ್. ಅದೇ, ಅವರು ಮಹಾನ್ ನಾಯಕ್ ನಟರು ಮತ್ತು ಇವರಿಬ್ರು. ಅದು ಅವ್ರ ನಡಿಗೆನ ನೋಡಿದ್ದೀನಿ ಗುರು, ಕಣ್ಣಲ್ಲಿದೆ, ಕಾಲ್ ಇಟ್ಟರೆ ಹಂಗೆ ಇಡಬೇಕು ಆ ರೇಂಜಿಗೆ. ಈ ಮಾನಿಯ ನಿಂಜ ಬೈಕ್ ವದ ಹೋದ, ಹೋಗಿದ್ದಷ್ಟೇ ಗೊತ್ತು, ಸೌಂಡು ಇಲ್ಲ, ಇವನು ಇಲ್ಲ. ಇಲ್ಲ, ಸೌಂಡ್ ಬಂತು, ಗಾಡಿ ಸ್ಟಾರ್ಟ್ ಆಗಿದ್ದು, ಸೆಕೆಂಡ್ ಗೇರ್ ದರ ಬರ ದರ ಬರ ಅಂತಿತ್ತು. ಭಾರಿ ಭಾರಿ ಇನ್ಸಿಡೆಂಟ್. ನಾನೇ ಹೇಳ್ತೀನಿ, ಶುರು ಆಗಿದ್ದ ಹೆಂಗೆ ಅಂತ ಹೇಳ್ತೀನಿ. ಆಗಿರ್ಬೋದು ಬೆಳಗ್ಗೆ ಒಂದ್ 4 ಗಂಟೆ ಆಗಿರ್ಬೋದು. ನಾನು ಇವನು ನೀವ್ ಹೇಳ್ದಂತ ಇನ್ನೊಬ್ಬ ಮಹಾನ್ ನಟ, ಎಲ್ರೂ ಒಂದ್ ಆಫೀಸ್ ಅಲ್ಲಿ ಇದ್ವಿ, ಸ್ನೇಹ ಕೂಟದಲ್ಲಿ ಇದ್ವಿ, ಸಂತೋಷ ಕೂಟ ಬೇರೆ ಇತ್ತು. ಮುಗಿಸಿ ಕೆಳಗ್ ಬಂದ್ರೆ ಪಾನಕ ಶರಬತ್ತು ಈ ತರದ ತಂಪು ಪಾನೀಯ ಭಾವಿಸಬಾರದು, ತಂಪಾಗಿರಿ. ಅದು ಒಂದೊಂದ್ಸತಿ ಅಮೃತನು ವಿಷಯ ಆಗತ್ತಲ್ಲ, ಅದು ಅವತ್ತು ಹಂಗಾಗಿರೋದು. ತುಂಬಾ ಪಾನಕ ಕುಡಿದು ಅದು ಲಿಂಬೆಹಣ್ಣು ಜಾಸ್ತಿ ಹಾಕ್ಬಿಟ್ಟಿದ್ರು, ರಿವರ್ಸ್ ಆರ್ಡರ್ ಕೊಡ್ತಾ ಅವತ್ತು. ಸೊ ಏನಾಯ್ತು, ಕೆಳಗ್ ಬಂದ್ವಿ, ಇವನ್ ಬೈಕ್ ತಗೊಂಡ್ಬಂದಿದ್ದ, ಇವನ್ ಬೈಕ್ ಸ್ಟ್ಯಾಂಡ್ ತೆಗ್ದೆ ಹಿಂಗಂದ ಆ ಕಡೆ ಬಿಟ್ಬಿಟ್ಟ ಗಾಡಿನ. ಸೊ ನಾನ್ ನೋಡಿದೆ, ಅದು ಪಾನಕ ಒಂದ್ ಸ್ವಲ್ಪ ಜಾಸ್ತಿ ಆಗಿತ್ತಲ್ಲ. ಅದು ಎಷ್ಟದು, 450 cc? ಅದು ಅಲ್ಲ, ಇನ್ನ ಜಾಸ್ತಿ, 1400 cc. ಹೌದಾ? ನಾನು ಹಂಗಾರೆ ಒಂದು ಓದಿಲ್ಲ, 450. ಕತ್ಲಾಗಿತ್ತಲ್ಲ, ನಿಮ್ಗೂ ಕಾಣಿಸ್ಲಿಲ್ಲ ಪಾನಕ ಜಾಸ್ತಿ ಆಗಿತ್ತಲ್ಲ. ಸೊ ಏನಾಯ್ತು, ಅಣ್ಣ ಸ್ಟ್ಯಾಂಡ್ ತೆಗ್ದು ಆ ಕಡೆ ಬಿಟ್ಟ. ನಾನು ಇಲ್ಲ, ಇವನಿಗೆ ಬಿಟ್ಟರೆ ಇವಾಗ ಪಾಪ ಎಡ್ವರ್ಟ್ ಮಾಡ್ಕೋತಾನೆ, ಮೊದಲೇ ಎಡ್ವರ್ಟ್ ಮಾಡ್ಕೊಳ್ಳೋದು ಜಾಸ್ತಿ ಇವನು, ಏನಾರು ಆಗತ್ತೆ ಹೆಚ್ಕೊಂಬಿ. ನಾನು ಏನು ಮಾಡಿದೆ, ಬೈಕ್ ಹತ್ಕೊಂಡು ಹೋದೆ, ಹೋಗೋದೇನೋ ಹೋದೆ, ಆಮೇಲೆ ನೋಡ್ತೀನಿ ಬಿದ್ದೆ, ಎದ್ದು ನಿಂತೆ, ಏನೋ ಆಗ್ತಿದೆ ಗೊತ್ತಾಗ್ತಾ ಇಲ್ಲ, ತಲೆ ಬೇರೆ ಗಿರಗಿರ ಅಂತ ಇತ್ತು. ಈ ಕಡೆ ನೋಡಿದೆ, ಇವನು ಓಡ್ಬರ್ತಾವನೆ,
ಮಚ್ಚ ನಿಂಗ್ ಗಲ್ಲ ಪೆಟ್ಟಾಗಿದೆ, ನಿಂಗ್ ಗಲ್ಲ ಪೆಟ್ಟಾಗಿದ್ದೆ. ನನಗೆ ಗಲ್ಲ ಅಂದ್ರೆ ಗೊತ್ತಿಲ್ಲ ಅವಾಗ ಏನು ಅಂತ, ಏನೋ ಏನೋ ಮಲ್ನಾಡ್ ಭಾಷೆ, ನನಗೆ ಅರ್ಥ ಆಗ್ತಿಲ್ಲ. ಈ ಗಲ್ಲ ನೋಡ್ಕೊಳ್ಳೋ, ಗಲ್ಲ ನೋಡ್ಕೊಳ್ಳೋ ಅಂದ್ರೆ ಇವ್ನ ಎಲ್ಲಾ ಕಡೆ ಮುಡ್ತಾ ಇದ್ದಾನೆ ಇದೊಂದು ಬಿಟ್ಟು ಆಯ್ತಾ. ಕೊನೆಗೆ ಆಮೇಲೆ ಇಲ್ಲಿ ನೋಡ್ಕೊ, ನಿಮ್ ಮಿಸ್ಟೇಕ್ ಅಲ್ಲ, ಬ್ರ್ಯಾಂಡ್ ಮಿಸ್ಟೇಕ್, ಬ್ರ್ಯಾಂಡ್ ಮಿಸ್ಟೇಕ್. ನಿಂಬೆ ಹಿಂಗ್ ಒರ್ಸ್ಕೊಂಡೆ, ಇಲ್ಲಿ ಒರ್ಸ್ಕೊಂಡೆ, ಇಲ್ಲೂ ಫುಲ್ ರಕ್ತ, ಇಲ್ಲೂ ರಕ್ತ, ಮಂಡಿ ಸೊಂಟ ಎಲ್ಲ ಕಿತ್ತೋಗ್ಬಿಟ್ಟಿದ್ರು, ಎಲ್ಲ ಹೋಗಿತ್ತು. ಕೊಬ್ಬರಿ ಹಿಂಗೆ ಕೆರೆದಂಗೆ ಉಜ್ಜೋಗಿದೆ. ಹೌದಪ್ಪ, ನಿನ್ನ ಉಳ್ಸಕ್ ಹೋಗಿ ಎಲ್ಲ ತಿಳ್ಕೊಂತಲ್ಲ. ಅಲ್ಲಾದ್ಮೇಲೆ ಅಲ್ಲಿ ನಡೆದಿದ್ದು ನಾನು ಹೇಳಲೇಬೇಕು. ನಾನು ಕೇಳಿದ್ದೀನಿ ಅದು, ಇದು ಆದಮೇಲೋ ಹಾಸ್ಪಿಟ್ಲಿಂದ ಬಂದಮೇಲೆ ಏನೋ ಗೊತ್ತಿಲ್ಲ, ಇನ್ನೂ ಶರಬತ್ ಎಫೆಕ್ಟ್ ಇತ್ತು. ಏನೋ ಯೋಗಿ, ಏನೋ ಇದು ಕತೆಲೋ ಏನಾಯಿತು ಅಂದೆ ನಾನು. ನನಗೂ ಗೊತ್ತಿಲ್ಲ ಸರ್, ನಾನು ಈಗ ಬಂದೆ ಅಂತ. ಅಂದರೆ ಓಡಿಸ್ಕೊಂಡು ಹೋಗಿ ಅಲ್ಲಿ ಗುದ್ದಿ ಬಿದ್ದು ಕೆನ್ನೆ ಹೊಡ್ಕೊಂಡ್ರು ಇವನಿಗೆ ಗೊತ್ತಿಲ್ಲ ಅಂತದ್ದು, ನಾನು ಈಗ ಬಂದೆ ಅಂತಾನೆ. ಇಲ್ಲ ಆಗಿದ್ದೆಲ್ಲ ಕನಸು ಅನ್ಕೊಂತ ಇದ್ದೆ, ಬಟ್ ಅದು ಬೆಳಗ್ಗೆ ಎದ್ಮೇಲೆ ಸ್ವಲ್ಪ ಎಲ್ಲ ಪಾನ್ಕ ಎಫೆಕ್ಟ್ ಕಮ್ಮಿ ಆಗ್ತಾ ಆಗ್ತಾ ಗೊತ್ತಾಯ್ತು. ಮಜಾ ಅಂದ್ರೆ ಏನ್ ಗೊತ್ತಾಕ್ಸಿಡೆಂಟ್ ಆಗಿ ಶ್ರೀನಗರ ರೋಡ್, ಗಿರಿನಗರ್ ರೋಡ್, ಗಿರಿನಗರ್ ರೋಡ್ ಅಲ್ಲಿ ಬಿದ್ದಿದ್ದೀನಿ. ಅಲ್ಲಿಂದ ಪಕ್ಕದಲ್ಲಿ ಒಂದು 4-5 ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊಂಡು ಹೋಗಿಲ್ಲ ನಮ್ಮ ಹುಡುಗ, ಕರ್ಕೊಂಬಂದು ಕೋಣನ್ ಕುಂಟೆ ಅಲ್ಲಿ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಸೇರಿಸ್ದ. ನಾನು ಹೋದೆ ಮಲ್ಕೊಂಡಿದ್ದೀನಿ, ಟ್ರೀಟ್ಮೆಂಟ್ ಮಾಡ್ತಾವ್ರೋ ಯಾರೋ ಒಬ್ರು ನರ್ಸ್ ಬಂದರು. ಆ ನರ್ಸ್ ಬಂದ್ಮೇಲೆ ಇವ್ನು ಕೇಳ್ತಾ ಇದ್ರು ನಮ್ಮ ಹುಡುಗ, ಓ ಮೇಡಮ್ ಇವತ್ತು ಆ ನರ್ಸ್ ಬಂದಿಲ್ವಾ ಇಲ್ಲಿಗೆ ಅಂತ ಅವನೇ. ನಾನು ಲೇ ಸತ್ಕಿತ್ ಹಾಕಿದ್ರಿ ಏನೋ ಕತೆ, ನೀನು ಅವಳು ಯಾವ ನರ್ಸ್ನ ನೋಡಕ್ ಇಲ್ಲಿ ಕರ್ಕೊಂಡ್ಬಂದಿದ್ದಾನೆ. ಅವನು ಉದ್ದೇಶ ಅವನು ಈಡೇರಿಸ್ಕೊಂಡಿದ್ದ, ಪ್ರೀತಿಗೆ ಪ್ರಾಣ ತ್ಯಾಗ ಮಾಡ್ಬೇಕು ಅಂತಿದೆ ಸರ್, ಯಾರದು ಅಂತ ಹೇಳಿದ್ವಲ್ಲ ಇವ್ರದೇ ಮಾಡೋಣ ಅಂತ ಮಳೆ ಆಯ್ತು. ಬೇವರ್ಸಿ ಬೈದಾಕ್ಬಿಟ್ಟಿದ್ದೀನಿ ಅಲ್ಲೇ ಅವತ್ತು. ಅಪ್ಪ ಅವ್ನು ಗ್ಯಾರಂಟಿ ಅಸ್ಟೆಂಡ್ ಡೈರೆಕ್ಟರ್ ಆಗಿರ್ತಾನೆ. ಅಸ್ಟೆಂಡ್ ಡೈರೆಕ್ಟರ್ ಇಲ್ಲ, ಕಳೆದ ಜನ್ಮದಲ್ಲಿ ಆಗಿರ್ತಾನೆ, ಇಲ್ಲ ಇವಾಗ ಇವಾಗ ಮುಂದಕ್ಕೆ ಆಗ್ಬೋದು. ಮೋಸ್ಟ್ಲಿ ಅವನು ಅವನಿಗೆ ಅವನು ಅವ್ನು ನೋಡು, ಅವನು ಸಿನಿಮಾ ಮಾಡೋ ಎಲ್ಲ ತಾಕತ್ತಿದ್ದ ಅವ್ನು, ಯಾರು ಅನ್ಸ ಕಂಡಿಡಿ ಅವನು. ಸರ್ ಇಂಥದ್ದೆಲ್ಲ ವಿಷಯ ನೋಡ್ಬಿಟ್ಟೆ ನಾವು ಬ್ಯಾಚುಲರ್ ಪಾರ್ಟಿ ಅಂತ ಫಿಲ್ಮ್ ಬರ್ದಿಲ್ಲ ಸರ್, ಇದೇ 26 January ರಿಲೀಸ್ ಆಗ್ತದೆ. ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ದಯವಿಟ್ಟು ಬಂದು ನೋಡಿ. ಮೊದಲನೇ ಸತಿ ಕೇಳಿದಾಗ ಏನು ಅನ್ನಿಸ್ತು ಈ ಕಥೆನ ಇವ್ರದ್ದು? ಮೊದಲನೇ ಸರಿ ಇವರು ಹೇಳಿದ ನನಗೆ, ನಾನು ಇದೇ ಇದೊಂದು ಯಾವ್ದೋ ಸಿನಿಮಾ ಸೀನ್ ಬರಿಬೋದಲ್ಲ ಅಂತ ಅನ್ನಿಸ್ತು. ಚೆನ್ನಾಗಿದೆ ಇದು, ಪ್ರೇಮಕ್ಕೋಸ್ಕರ ಜೀವತ್ಯಾಗ ಚೆನ್ನಾಗಿರುತ್ತೆ. ಅದೇ ನೀವೇ ಹೇಳಿದ ಸರ್, ಪ್ರೇಮ ಮಧುರ ತ್ಯಾಗ ಮರ ತ್ಯಾಗ ಮಾಡಿಸ್ಬಿಟ್ಟಿದ್ರು, ಆಲ್ಮೋಸ್ಟ್ ಮಾಡಿಬಿಟ್ಟಿದ್ದ, ಈಗ ಬಚಾವಾಗ್ಬಿಟ್ಟೆ. ಈಗ ಕೊನೆಗೂ ಹೊಸ ವರ್ಷಕ್ಕೆ ಏನು ಮಾಡಿದ್ರಿ ಹೇಳಲಿಲ್ಲ ನೀವು? ಏನು ಬಿಟ್ರೆ 6:30 ಮನೇಲಿ ಇದ್ವಿ ರಾತ್ರಿ. ಅದು ಎಂಥ ದುಃಖ ದುರಂತ ಜಿಗುಪ್ಸೆ, 6:30 ಮನೇಲಿದ್ದೆ. ಈ ಕ್ಲಿಪ್ನ ಸಪ್ರೇಟಾಗಿ ಶೂಟ್ ಮಾಡಿ, ಕ್ಲೀನಾಗಿ ಗ್ರೇಡಿಂಗ್ ಮಾಡಿ, ಆಡಿಯೋ ಎಲ್ಲ ಬೂಸ್ಟ್ ಮಾಡಿ, ಎರಡು ಮನೆ ಕಳ್ಸಪ್ಪ ನೋಡ್ಲಿ, ಆನಂದ ಪಡ್ಲಿ. ಎರಡನೇ ಮನೆ ಯಾವ್ದು? ಎರಡು ಮನೆ, ಅವ್ರ ಮನೆ ಒಂದು, ನನ್ನ ಮನೆ ಒಂದು, ಅವನ ಮನೆ ಒಂದಿದೆ, ಇವನ್ ಮನೆ ಇವನೇ ಹೋಗ್ತಾನೆ, ಅವನ ಮನೆಗೆ ಅವನೇ ಹೋಗ್ತಾನೆ. ಇವ್ರು ಹೋಗೋ ಮೇಲೆ ಡೌಟ್ ಆಗ್ತಾ ಇದೆ ನಾನು. ಎರಡನೇ ಮನೆ, ಎರಡನೇ ಮನೆ ಇಟ್ಕೊಂಡಿರ್ಬೇಕು ಇವನ್ ಕೇಳ್ರಿ. ಒಂದೇದೇ ಮೇಂಟೈನ್ ಮಾಡಕ್ಕೆ ಅವ್ನು ಬಿಡಪ್ಪ. ಅವನು ಒಂದ್ಸತಿ ಟೈಟಲ್ ರಿಜಿಸ್ಟರ್ ಮಾಡಿಸೋದಕ್ಕೆ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಸಿಕ್ಕಿದೆ, ತಲೆ ತುಂಬಾ ಕೂದ್ಲಿತ್ತು ಅವನಿಗೆ. ಈ ಪಿಕ್ಚರ್ ಮುಗಿಸೋಷ್ಟ್ರಲ್ಲಿ ಇಬ್ರು ಸೇರಿ ಏನ್ ಮಾಡಿದಾರೆ ನೋಡಿ. ನಾಳೆ ಬರ ಸರ್, ನಮಗೂ ಉದ್ರು ಹೋಗ್ತಾ ಇದೆ ಇವನ್ ಸವಾಸ ಮಾಡಿ, ನಮಗೂ ಉದ್ರು ಹೋಗ್ತಾ ಇದೆ. ಈಗ ನನಗೊಬ್ಬನಿಗೆ ಹಂಗ ಬರ್ತಾ ಇರೋದು ವಾಪಸ್. ಏ ಪುಟ್ಟದೊಂದು ಬ್ರೇಕ್ ನನ್ನಂತರ ಏನಂತ ಮಾತಿಗೆ. January 26 ಬ್ಯಾಚುಲರ್ ಪಾರ್ಟಿ ರಿಲೀಸ್ ಆಗ್ತದೆ, ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ. ಬ್ರೇಕ್ ಮಾಡ್ಬಿಡೋದು ಸೆಂಟ್ರಲ್ಲಿ, ಬ್ರೇಕ್ ಮಾಡಿ ಒಂದು ಸಿಂಗಲ್ ಬ್ರೇತ್ ಅಲ್ಲಿ. January 26 ಬ್ಯಾಚುಲರ್ ಪಾರ್ಟಿ ಹೇಳಿ ನೋಡೋಣ. January 26 ಬ್ಯಾಚುಲರ್ ಪಾರ್ಟಿ ರಿಲೀಸ್ ಆಗ್ತದೆ. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ, ಆನಂದಿಸಿ. ಇದನ್ನ 10 ಹೇಳಿದೆ ನೀನು, 30 January 26 ಬರ್ಬೇಕು, 40 ಬ್ಯಾಚುಲರ್ ಪಾರ್ಟಿ ಬರ್ಬೇಕು ಒಂದೇ ಬ್ರೆತ್ ಅಲ್ಲಿ. ನೀನ್ ಪ್ರಾಕ್ಟೀಸ್ ಮಾಡು, ಅಷ್ಟಲ್ಲಿ ಬಂದ್ಬಿಡ್ತೀವಿ. ಪೊಲೀಸ್, ಇಂಡಿಯನ್ ಪೊಲೀಸ್, ಯು-ಟರ್ನ್ ಕಣೋ ಬೋಳಿ ಮಗ್ನೆ. ಇದಾವ ತೋರಿಸಿದ ಪೊಲೀಸ್ ಕಾರ್ಡು? ಯೆಸ್ ಸರ್. ಇದು ಆಧಾರ್ ಕಾರ್ಡ್ ಮಾರೆ ಸಾವು, ಗ್ಯಾಸ್ ಬುಕ್ ಮಾಡ್ಲಿಕ್ಕೆ. ಬೈಟು ಟೀ ಕುಡಿದ್ರೆ ಚಂದ, ಗ್ಲಾಸು ಢಳ್ ಅಂದ್ರೆ ಚಂದ, ಅದಕ್ಕೆ ಕಾಂಬಿನೇಷನ್ ಅಂತ ಕರೀತಾರೆ, ಸೌಂಡ್ ಚೆನ್ನಾಗಾಗ್ತದೆ. ಇಬ್ರು ಆಜನ್ಮ ಸ್ನೇಹಿತರು. ಅದು ಯಾವ ಕಾಲದಿಂದ ಸ್ನೇಹ, ಎಂಥ ಸ್ನೇಹ ಅನ್ನೋದು
ನಾವು ನೋಡಿದ್ರಿಂದ ನನಗೆ ಇಲ್ಲಿ ಬರಬೇಕಾದಂತ ಒಂದು ದುಸ್ಥಿತಿ ಬಂತು ಇವತ್ತು. ಇಷ್ಟು ಸ್ನೇಹ ಇದ್ದು ಹಿಂಗೆಲ್ಲ ನೀವು ರಾಜ್ಯಭಾರ ಮಾಡಿದವರಾಗಿ ಬೆಂಗಳೂರು ಸೌತನ್ನ ಒಂದು ಅಲೆ ಸಂತದ ಕಾಂಬಿನೇಷನ್ ಇಷ್ಟ್ಯಾಕೆ ಲೇಟ್ ಆಯ್ತು, ಮೊದಲೇ ಮಾಡ್ಬೋದಿತ್ತಲ್ಲ. ನಾವಿಬ್ರು ಒಬ್ರು ಕರ್ಸಿದ್ರು, ಒಬ್ರು ಮಹಾನ್ ಬಾವರು ಕರ್ಸಿದ್ರು ಆಫೀಸಿಗೆ, ಪ್ರೊಡ್ಯೂಸರ್ ಹೆಸರು ಬೇಡ ಕರ್ಸಿದ್ರು. ಹೋಗ್ತಾ ಇದ್ದಂಗೆ ನೀಟಾಗಿ ಚೆಕ್ ಬುಕ್ ತೆಗೆದು ಅವ್ರದ್ದು ಲೀಫ್ಲೆಟ್ ಎಲ್ಲ ಇರುತ್ತಲ್ಲ ಅದೆಲ್ಲ ಓಪನ್ ಮಾಡಿ ಹೊಸ ಲೀಫ್ಲೆಟ್ ಇಟ್ಕೊಂಡು ಅದ್ರ ಮೇಲೆ ಪೆನ್ ಇಟ್ಟು ಮೂರು ಫೋನ್ ಇಟ್ಟರು. ನಾನು ಈಗ ಖುಷಿ ಸಂತೋಷ ಅದು ಬೇರೆ, ಈಗ ಅಡ್ವಾನ್ಸ್ ಕೊಡ್ತಾರೆ ಅಂತ ಆಗೋಯ್ತಲ್ಲ ಕನ್ಫರ್ಮ್ ಚೆಕ್ ಬುಕ್. ಯಾವ ಭೂಪ್ರದೇಶದಲ್ಲಿ ಇದು? ಗಾಂಧಿನಗರ. ಇದು ಇಲ್ಲಿ ಇಲ್ಲೇ ಇಲ್ಲ ಗಾಂಧಿನಗರ ಅಲ್ಲ ಅಲ್ಲ ಬೇರೆ ಕಡೆ ಒಂದು ಆಫೀಸ್. ಗಾಂಧಿನಗರ ಆಗಿದ್ರೆ ಕಳಿಂಗ ಬಾರಲ್ಲಿ ಟೇಬಲ್ ಬುಕ್ ಮಾಡಿ ಹೋಗಿರ್ತಿದ್ದೆ. ಅಲ್ಲಲ್ಲ ನಾವು ಯು ಬಿ ಸಿಟಿಲೇ ಬುಕ್ ಮಾಡಕ್ ರೆಡಿ ಆಗಿದ್ವಿ, ಟಾಪ್ ಟೇಬಲ್ ಅಲ್ಲಿ ಬೇಕು ಅಂತ. ಯಾಕೆ ಚೆಕ್ ಬುಕ್ ಎಲ್ಲ ರೆಡಿ ಇದೆಯಲ್ಲ, ಈಗ ಅಡ್ವಾನ್ಸ್ ಸಿಕ್ಬಿಡುತ್ತೆ ಅಂತ. ಸರಿ ಎಲ್ಲ ಕತೆ ಎಲ್ಲ ಆಯ್ತು. ಅದು ಕತೆ ನೀವು ಬಹುಶಃ ನಿಮ್ಗೆ ಹೇಳಿದ್ದ ಅನ್ಸುತ್ತೆ. ಹೇಳಿದೀನಿ ಅದು ಟೈಟಾನಿಕ್ ರಿಮೇಕ್. ಇವನು ಲಿಯೋನಾರ್ಡೋ ಡಿಕಾಪ್ರಿಯೋ, ನೀನು ಹುಡುಗಿ ಲವ್ ಟ್ರಯಾಂಗಲ್ ರೀಮೇಕ್ ರೈಟ್ಸಿದೆ. ಅದೇ ಅದೇ ಪಿಕ್ಚರು ಬಂದು ಎಲ್ಲ ಕರಾಗಿತ್ತಲ್ಲ ಹೇಳಿ ಆಯ್ತು. ನೀವ್ ಹೇಳ್ದಾಗೆ ನಾವು ಯು ಬಿ ಸಿಟಿಲಿ ಟೇಬಲ್ ಎಲ್ಲ ಬುಕ್ ಮಾಡಿದ್ವಿ. ಕೊನೆಗೆ ಆ ಮನುಷ್ಯ ಚೆಕ್ ಬುಕ್ಕೇ ನೋಡ್ತಾ ಇದ್ದೀನಿ ಹಿಂಗೆ ಕತೆ ಕೇಳಿಸ್ಕೊಂತಲ್ಲ ಇವನು ಚೆಕ್ ಬುಕ್ ನೋಡ್ತಾ ಇದ್ದ. ಕೊನೆಗೆ ಏನಾಯ್ತು, ಮುಚ್ಚಿ ಜೇಬಲ್ಲಿ ಇಟ್ಕೊಂಡು ಎದ್ದು ಹೋದ ಆ ಕಡೆಗೆ. ಕೊನೆ ನಾನು ಕೇಳಿದೆ, ಮಚ್ಚ ಮನೆಗೆ ಹೆಂಗ ಹೋಗ ಇವಾಗ ಕ್ಯಾಬ್ಗೂ ಕಾಸಿಲ್ಲ ಅಂತ. ಕೊನೆಗೆ ಯಾರೋ ನಮ್ಮ ಹುಡುಗರ್ಗ್ ಫೋನ್ ಮಾಡಿ ಕರ್ಸ್ಕೊಂಡು ವಾಪಸ್ ಮನೆಗೆ ಹೋದ್ವಿ. ಬಸ್ಸಲ್ಲೇ ಬಂದು ಬರ್ಬೇಕಾದ ಸ್ಥಿತಿ ಬಂತು. ಕೊನೆಗೆ ಯು ಬಿ ಸಿಟಿನೂ ಇಲ್ಲ, ಎಂ ಆರ್ ಪಿನೂ ಇಲ್ಲ, ಎಮ್ ಎಸ್ ಐನೂ ಇಲ್ಲ. ಎಲ್ಲರ ಬದುಕಲ್ಲಿ ಹಿಂಗ ಆಗಿರತ್ ಕಣ ಆಗಿರತ್ತ. ಅದು ನನಗೂ ಆಗಿತ್ತು. ನಾನು ಪ್ರೀತಮ್ ಗುಬ್ಬಿ ಒಂದ್ ಸತಿ ನಡ್ಕೊಂಡೋಗಿದ್ವಿ ಮನೆಗೆ. ನಿಂಗೆ ಏನೋ ಒಂದು ಭಾರಿ ಆಶಾವಾದದಿಂದ ಹೋಗಿ ಆಗದಿರೋದು ಬೇಜಾನ. ಅವಾಗಿಂದ ಕಾಂಬಿನೇಷನ್ ಅಂದ್ರೆ ಗಾಂಡ್ ಗಾಬರಿ. ನಾವು ಅದಕ್ಕೆ ಒಪ್ತಾನೆ ಇರಲಿಲ್ಲ. ಇವನ್ ಫೋನ್ ಮಾಡಿ ಎಲ್ಲ ಸಿಗೋಣ ಸಿಗೋಣ ಮತ್ತೆ ಯಾರು ಕತೆ ಹೇಳಕ್ ಕರೀತಾ ಇಲ್ಲ ತಾನೆ. ಆ ಪರಿಸ್ಥಿತಿ ಬಂತು. ಕೊನೆಗೆ ನಮ್ಮ ಅಭಿ ನಮ್ ಇಬ್ಬರನ್ನು ಸೇರಿಸಿ ಒಂದು ಒಳ್ಳೆ ಸಿನಿಮಾ ಮಾಡ್ದ. ಕೊನೆಗೆ ಅಲ್ಲ, ಇವನು ಬಂದಾಗಲೂ ಸೇಮ್ ಡೌಟ್ ಬರ್ಲಿಲ್ವಾ? ಇಲ್ಲ, ಅವಾಗ ರಕ್ಷಿತ್ ಶೆಟ್ಟಿ ಹೆಸರು ಹೇಳಿದ್ರಲ್ಲ ಸ್ವಲ್ಪ ನಮ್ಗೆ ಜಾಸ್ತಿ ಬಂತು. ಈ ಸಲ ಡೌಟ್ ನನಗೆ ಬಂದಿತ್ತು ಸರ್. ಥರ್ಡ್ ಅಂಪೈರ್ ಸ್ಟ್ರಾಂಗ್ ಆಗೋರು ಇಲ್ಲಿ ಸಖತ್ತಾಗಿರಲ್ಲ ಮಾಡೋಣ. ಈ ಸಲ ಡೌಟ್ ನನಗೆ ಬಂದಿತ್ತು, ಇವ್ರು ಇಬ್ರು ಸೇರ್ಸೋಷ್ಟೊಳಗೆ ಕಣ್ಣಲ್ಲಿ ನೀರಲ್ಲ ರಕ್ತ ಬರ್ಸ್ಯಾರ ಇಬ್ರು. ಅಂತದೇನೋ ಮಾಡಿದ್ವಿ ನಾವು ನಿಮ್ಗೆ ಅದು. ಹಾ ಹಾ ಹಾ, ಕರ್ಕೊಂಡು ಆ ಬ್ಯಾಂಕ್ ಹಾಕಲ್ ನಮ್ಗೆ ಹರಿಯ ತರ ಕೆಲಸ ಮಾಡಿಸ್ಕೊ ಬಂದವ್ರು ಇವನು, ನಾವು ಕಾಟ ಕೊಟ್ಟು ಅಂತ. ಬೀದಿ ಸುತ್ತಕ್ ಬಿಡ್ಬೇಕಿತ್ತ ನಿಮ್ಮನ್ನ? ಅಲ್ಲ, ಬೀದಿ ಸುತ್ತ ಕರ್ಕೊಂಡು ಹೋಗಿ ಕಣ್ ಮುಂದೆ ಕಾಣಿಸ್ತಿರೋ ಜಾಗಕ್ಕೆ ಹೋಗಕ್ ಬಿಡ್ತಾ ಇಲ್ವಲ್ಲ, ಅದು ಸಮಸ್ಯೆ ಆಗಿದೆ ನಮ್ಗೆ. ಅವನು ಪಾಪ ನೀಟಾಗಿ ಹೇಳ್ದ, ನಾನಾಗಿದ್ರೆ ಹೆಂಗ ಹೇಳ್ತಿದ್ದೆ ಗೊತ್ತಾ ಅದನ್ನ? ಹೋಗ್ಲಿ ಬಿಡ. ಮತ್ ಇನ್ನೇನು ನೀನ್ ಹೇಳ್ಬೇಕಷ್ಟೇ, ಈಗ ನೀನ್ ಡೇಟ್ ಹೇಳ್ತಾ ಇರ ಸರ್. ಅದು ಜನವರಿ 26 ತಾರೀಕು ನಮ್ಮ ಬ್ಯಾಚುಲರ್ ಪಾರ್ಟಿ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ಆನಂದಿಸಿ, ಜೊತೆಗೆ ಫ್ರೆಂಡ್ಸ್ ನು ಕರ್ಕೊಂಡ್ ಬನ್ನಿ. ಆಮೇಲೆ ಎರಡನೇ ಮನೆಯವ್ರನ್ನ ಕರ್ಕೊ ಬನ್ನಿ. ಪಕ್ಕದ ಮನೆಯವ್ರನ್ನ ಕರ್ಕೊ ಬನ್ನಿ. ಎರಡನೇ ಮನೆಯವ್ರ ಜೊತೆ ಇನ್ನೊಂದ್ಸಲಿ ಬಂದು ನೋಡಿ. ಗೊತ್ತು ಅವನಿಗೆ ಲಿಟಿಗೇಷನ್ ಆಗ್ತವೆ ಅಂತ. ಹುಷಾರ್ ಆಗ್ಬಿಟ್ಟಿದ್ದಾನೆ ಒಂದು. ಇದನ್ನ ಹೇಳ್ಕೊಟ್ಟಿದ್ದೆ. ಎರಡನೇ ಮನೆದ ಹೇಳಿದ್ರಲ್ಲ, ಒಂದು ಇನ್ಸಿಡೆಂಟ್ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಿಲೀಸ್ ಆದಾಗ ರಿಷಬ್ ಮಕ್ಕಳನ್ನ ಕರ್ಕೊಂಡು ಥಿಯೇಟರ್ ವಿಸಿಟ್ ಮಾಡಿಸಿ ಅಂತ ಕಳಿಸಿದ್ರು. ಸೊ ಜಿ ಟಿ ಮಾಲಲ್ಲಿ ಮಕ್ಕಳನ್ನ ಕರ್ಕೊಂಡು ಇದೇ ಥರ ಅಲ್ಲಿ ಫುಡ್ ಕೌಂಟರ್ ಇರುತ್ತಲ್ಲ ಸರ್, ಅಲ್ಲೇ ಮಕ್ಕಳನ್ನ ಕೂರಿಸಿದ್ವಿ. ಜನ ಎಲ್ಲ ಆಚೆಗೆ ಬಂದಾಗ ಮಕ್ಕಳ ಹೋಗ್ಬಿಟ್ಟು ಆಡಿಯನ್ಸ್ ಹತ್ರ ಮಾತಾಡಬೇಕು ಅಂತ ಮಾತುಕತೆ ಆಗಿದ್ದು. ಸಡನ್ನಾಗಿ ಒಂದು 10 ಜನ ಆಚೆಗೆ ಬಂದರು. ಆಚೆಗೆ ಬಂದಿದ್ದೆ ನಾನು, ಹೇಳಿದೆ ಮಕ್ಕಳ ಹೋಗಿ ಮಾತಾಡಿಸಿ ಮಾತಾಡ್ಸಿನಿ. ಆ ಮಕ್ಕಳು ಹಿಂಗೆ ಎದ್ರು ಅವ್ರ ಹತ್ರ ಹೋಗೋಕೆ, ಆ 10 ಜನ ಹತ್ರ ಮಾತಾಡ್ಸೋಕೆ ಅಂತ. ಅಷ್ಟೊಳಗೆ 10 ಜನದಲ್ಲಿ ಹಾಕೊಂಡು ಒಬ್ಬನಿಗೆ ನಾಯಿ ಹೊಡೆದಂಗೆ ಹೊಡೆಯೋಕೆ ಶುರು ಮಾಡ್ಬಿಟ್ಟು. ಮಕ್ಕಳಿಗೆ ಹೆದರಿಕೆ, ಪಾಪ ಆಚೆ ಬಂದು ಏನಾಗಿದೆ ಅಂದರೆ ಯಾರೊಬ್ಬ ನೆಂಟಿ ಇನ್ನೊಬ್ಬನ ಜೊತೆ ಸಿನಿಮಾ ನೋಡೋಕೆ ಹೋಗಿರೋದು. ನುಗ್ಗಿ ಅವರಿಬ್ಬನ ಆಚೆ ಕರ್ಕೊಂಡ್ಬಂದಿದ್ದು ಸಿನಿಮಾ ಬ್ರೇಕಿಗೆ ಮುಂಚೆ. ಅವತ್ತಿಂದ ಹುಷಾರಾಗ್ಬಿಟ್ಟೆ ನೀನು. ನಾನು ಜಿ ಟಿ ಮಾಲ್ ಹೋಗಲ್ಲ ನೋಡ್ಕೊಟ್ರ ಅದ ಯಾವ ಥಿಯೇಟ್ರು? ಜಿ ಟಿ ಮಾಲ್ ಹೋಗಲ್ಲ ಬಿಡು ಮಾಲ್ಗೆ. ಬಟ್ ಈ ಸಲ ಬನ್ನಿ, ಯಾಕಂದ್ರೆ 26 ಜಿ ಟಿ ಮಾಲಲ್ಲೂ ಬ್ಯಾಚುಲರ್ ಪಾರ್ಟಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಬಂದು ನೋಡಿ ಆನಂದಿಸಿ. ವೀಕ್ಷಕರೇ, ಈ ಸಿನಿಮಾದೊಂದು ತುಂಡು ನೋಡ್ತಾ ಇದ್ವಿ ನಾನು, ಯೋಗಿ ದಿಗಂತ ಡೈರೆಕ್ಟ್ರು ತೋರಿಸ್ತಿದ್ದ. ಅದರಲ್ಲೊಂದು ಪೀಸ್ ಬಹಳ ಇಷ್ಟ ಆಗಿ ಅದರದ್ದೊಂದು ಪ್ರಿಂಟ್ ತೆಗೆ ಓದ್ತೀರಿ ಅಂತಂದೆ, ತೆಗೆದುಕೊಟ್ಟಿದ್ದಾನೆ ನಿಮಗೋಸ್ಕರ ಓದ್ತೀನಿ. ಒಬ್ಬ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡೋನು,
ಕೆಲಸದ ಮೇಲೆ ರೊಚ್ಚಿಗೆದ್ದು ಬಾಸ್ ಮೇಲೆ ರೊಚ್ಚಿಗೆದ್ದು ಒಂದು ಲೆಟರ್ ಬರೆದಿರ್ತಾನೆ ಅಚ್ಚ ಕನ್ನಡದಲ್ಲಿ. ಆತ್ಮೀಯ ಮ್ಯಾನೇಜರ್ ಅವರೇ, ನಾಳೆಯಿಂದ ನಾನು ನಿಮ್ಮ ದರಿದ್ರ ಆಫೀಸಲ್ಲಿ ಕೆಲಸ ಮಾಡೋದಿಲ್ಲ, ಅದೇನು ಮಾಡ್ತೀಯ ಮಾಡ್ಕೊ ರ್ಯಾಸ್ಕಲ್, ಇಂತಿ ನಿಮ್ಮ ಪ್ರೀತಿಯ ಸಂತೋಷ್ ಟೀಮ್ ಲೀಡರ್, ಒಂದು ನಕ್ಷತ್ರ ಮಾರ್ಕು ಸ್ಪೆಷಲ್ ಮೆನ್ಷನ್ನು, ನಿನಗೆ ಕನ್ನಡ ಓದಲು ಬರೋದಿಲ್ಲ ಅಂದರೆ ಕಲ್ತ್ಕೊಳ್ಳೋ ಲಪ್ಪರ್ ಅಂತ ಬರ್ತೀವಿ. ನಂಗೆ ಬಹಳ ಇಷ್ಟ ಆಯ್ತು ಕಡೆ. ಏನು ಈ ಯೋಚನೆ ಹಿಂದೆ ತಮ್ಮ ಮೈಂಡ್ ಹೆಂಗ್ ಈ ತರ ಏನಾದ್ರೂ ಮಾಡಿದ್ದೆ ಪರ್ಸನಲ್? ಮಾಡಿಲ್ಲ ಸರ್, ಮಾಡ್ಬೇಕು ಅಂತ ಒಂದು ಫ್ಯಾಂಟಸಿ ಇತ್ತು, ಮಾಡಿಸ್ಕೊಳಕ್ ಅವ್ರೆ ಹೊರಗೆ ಹಾಕಿದ್ರು, ಮೈಕ್ ಬಿಸಾಕ್ ಹೋಗ್ತೀನಿ ಅಂದ್ರೆ ಆತರ ದಯವಿಟ್ಟು ಹೊರಡಿ, ಬಾಗ್ಲ ಆ ಕಡೆ ಇದೆ ಅಂದ್ರು, ನಾವು ಇನ್ನೇನು ಬೇರೆ ದಾರಿ ಇಲ್ಲ, ಬ್ಯಾಗ್ ಹಾಕೊಂಡು ಹೊರಟು ಅಷ್ಟು, ಅವರೇ ಆಚೆ ಹಾಕಿದ್ರು. ಬಟ್ ಹೋಗಕ್ ಮುಂಚೆ ಏನೋ ಮಾಡೋಣ ಅಂತ ಒಂದು ಆಸೆ ಇತ್ತು. ಕೆಲವೊಂದ್ಸಲಿ ರೊಚ್ಚಿಗೆ ಹೇಳ್ತೀವಲ್ಲ ಸರ್. ಹೌದೌದು, ರೊಚ್ಚಿಗೆ ಹೇಳ್ಬೇಕು. ಹೇಳೋ ಡೇಟ್ ಅನ್ಸುತ್ತೆ ಹೆಂಗಾರೆ ಸರ್? 26ನೇ ತಾರೀಕು ಜನವರಿ ರಿಪಬ್ಲಿಕ್ ಡೇ ದಿವಸ ಹಾಲಿಡೇ ಇದೆ, ಬ್ಯಾಚುಲರ್ ಪಾರ್ಟಿ ಸಿನಿಮಾ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ನೋಡಿ ಆನಂದಿಸಿ. ನಾವು ಮಾತಾಡೋದಕ್ಕಿಂತ ಜಾಸ್ತಿ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗ್ಬಿಡುತ್ತೆ. ಹೌದು, ಅದಷ್ಟು ಕ್ಲಿಪ್ ಹಾಕಿದ್ರೆ ಒನ್ ಅವರ್ ಬರುತ್ತೆ. ಇಲ್ಲ ರ್ಯಾಪ್ ಆಡ್ಬಿಡು ಹಿಂಗೆ ಜನವರಿ 26 ಈ ಆಫ್ರಿಕನ್ ರ್ಯಾಪ್ ಬರುತ್ತೆ ಕ್ಯಾಮ್ರಾ ಮುಂದೆಲ್ಲ ಬಗ್ಗಾಡ್ತಾರೆ. ಇದು ನಿಮ್ಗೆ ಇಷ್ಟು ಮಜವಾಗಿರೋದು ನಿರ್ದೇಶಕರು ಮತ್ತು ನಟರು, ನಾನು ನೋಡಿರೋ ಕೆಲವೇ ಕೆಲವು ಟೀಮ್ಗಳಲ್ಲಿ ಈ ಥರ ಕಾಣಿಸುತ್ತೆ ಫ್ರೆಂಡ್ಶಿಪ್. ಈಗ ನಂದು ಒಂದು ಪ್ರಶ್ನೆ, ಈ ಇಂಟರ್ವ್ಯೂ ಆರಂಭಕ್ಕೆ ಹೇಳ್ಬಿಟ್ಟೆ ಹಿಂಗೆ, ಅದು ಹಿಂಗೆ ಹೋಗ್ಬಿಟ್ಟು ಮದುವೆ ಆಗ್ಬಿಟ್ಟಿದೆ ಸರ್, ದಿನ ನಮ್ಮ ನಮ್ಮ ಮನೆಗೆ ಹೋಗ್ತೀವಿ ಅಂತ ಇವ್ನು ಚುಟ್ಟಿಗೆ ಬೇರೆ ಹೊಡೆದ ಹೇಳ್ದ. ಎಷ್ಟೊಂದು ಮನೆಗೆ ಹೋಗ್ತಾ ಎಷ್ಟೊಂದು ಮನೆಗೆ ಹೋಗ್ತಾ ಇದ್ವಿ, ಈಗ ನಮ್ಮ ಮನೆಗೆ ಹೋಗ್ತಿದ್ವಿ. ಇದು ಕಂಪ್ಯಾರಿಸನ್ ಅಂತ ಬಂದರೆ ಬ್ಯಾಚುಲರ್ ಜೀವನ ಬಹಳ ಆನಂದವಾಗಿ ಕಳೆದ್ರು, ಇವಾಗ ತಾವು ಆನಂದವಾಗಿದ್ರು ಏನು? ಇವಾಗ ತುಂಬಾ ಆನಂದವಾಗಿದ್ದೀವಿ ನಾವು, ಮದ್ವೆ ಆದ್ಮೇಲೆ ತುಂಬಾ ಆನಂದವಾಗಿದ್ದೀವಿ. ಅದೇ ಅವಾಗೆಲ್ಲ ತುಂಬಾ ಅನುಭವಿಸಿದ್ವಿ, ಇವಾಗ ಆನಂದವಾಗಿದ್ದೀವಿ ಅಷ್ಟೇ. ಅವಾಗ ಅತಿ ಆನಂದವಾಗಿದ್ವಿ, ಇವಾಗ ಆನಂದವಾಗಿದ್ದೀವಿ. ಈ ಕ್ಲಿಪ್ಪನ್ನು ಮನೆ ಕಳಿಸೋ, ಯಾವುದೇ ಕಾರಣಕ್ಕೂ ಹಿಂಗ್ ಕ್ಲೀನ್ ಹಿಂಗ್ ಶೂಟ್ ಆಗ್ಬೇಕು ಹಿಂಗೆ ಹೇಳಿ. ಇನ್ನೊಂದ್ಸತಿ ಕ್ಲೋಸ್ ಅಪ್, ಬ್ಯಾಚುಲರ್ ಆಗಿದ್ದಾಗ ಆನಂದವಾಗಿದ್ವಿ, ಇವಾಗ ಆನಂದನ ಅನುಭವಿಸ್ತಾ ಇದ್ದೀವಿ. ಅಭಿಪ್ರಾಯ ಸರ್, ಮದುವೆ ಮುಂಚೆ ಆನಂದವಾಗಿ ಇರ್ತಾರೆ, ಇವಾಗ ಆನಂದವಾಗಿದ್ದಾರೆ ಅಂತ ಹೇಳಬೇಕಾಗತ್ತೆ? ಅಲ್ಲ, ಆನಂದವಾಗಿದ್ದಾರೆ ಅಂತ ಹೇಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ, ಆ ಥರದ ಸಮಸ್ಯೆ ಸಿಗಾಕೊಂಡಿದ್ದೀವಿ. ಶೂಟಿಂಗ್ ಟೈಮಲ್ಲಿ ಮೂರು ಜನಕ್ಕೆ ಮದುವೆ ಆಗಿದೆ ಅಲ್ಲಿ, ಏನೋ ಒಂದು ಇನ್ಸಿಡೆಂಟ್ ಹೇಳಿದ್ರು, ನಮ್ಮ ಮನೇಲಿ ಹಿಂಗೆ, ನಮ್ಮ ಮನೇಲಿ ಹಿಂಗೆ, ಒಂದೊಂದಷ್ಟು ಕನೆಕ್ಷನ್ಗಳು ಹಂಗೆ ಆಗೋಗ್ತಾ ಇತ್ತು. ನಮ್ಮ ಮನೇಲಿ ಮಾತ್ರ ಅಲ್ಲ, ಪ್ರತಿ ಮನೆಯಲ್ಲೂ ಭಟ್ರ ಮನೇಲಿ ಸುಮಾರು ವರ್ಷದಿಂದ ನಡೀತಾ ಇದೆ, ಅವ್ರು ಒಪ್ಕೋತಾ ಇಲ್ಲ ಅಷ್ಟೇ. ಬ್ಯಾಚುಲರ್ ಪಾರ್ಟಿ ಅಂತ ಏನಾದ್ರು ಮಾಡಿದ್ರ ಮದುವೆ ಮುಂಚೆ? ಅಪ್ಪ, ಎಲ್ಲರ ಮನೆ ದ್ವಾಸೆ ತೂತಾದ್ರೆ ನಮ್ಮ ಮನೇಲಿ ಹಂಚೆ ತೂತು. ನಮ್ಮನ್ನ ಬಿಟ್ಬಿಟ್ಟಿದಾರೆ ಒಂಥರ. ಈ ದೇಗುಲ ದೇವಸ್ಥಾನದ ಮುಂದೆಲ್ಲ ಈ ಬೀದಿ ಬಸವ ನಿಂತಿರ್ತದೆ, ಹೋಗೋರು ಬರೋರು ಪ್ರಸಾದ ಬಾಳೆಹಣ್ಣು ಆ ಥರ ಬಿಟ್ಟಿದ್ದೀನಿ, ಸಮಾಜಕ್ಕೆ ಅರ್ಪಣೆ ಆಗೋಗಿದೆ. ನಿಮ್ಮ ಟೈಮಲ್ಲಿ ನೀವು ಬ್ಯಾಚುಲರ್ ಪಾರ್ಟಿ ಅಂತೆಲ್ಲ ಮಾಡಿದ್ದೀರಾ? ಅಂದರೆ ಮದುವೆ ಮುಂಚೆ ನೀವು ಫ್ರೆಂಡ್ಸ್ ಜೊತೆ ಹೋಗಿ ಪಾರ್ಟಿ ಮಾಡಿ ಆ ಥರ ಏನಾದರೂ ನೆನಪಿದೆಯಾ? ನಮ್ಮ ಧಾರವಾಡ ಸೀಮೆಯಲ್ಲಿ ಅಂಥ ಚಾಲ್ತಿಲಿ ಇರಲಿಲ್ಲ. ನಾನು ಅದನ್ನ ವಿಶೇಷವಾಗಿ ನೋಡಿದ್ದೆ ಬೆಂಗಳೂರಲ್ಲಿ, ಎಸ್ಪೆಷಲಿ ನಿಮ್ಮ ಮೂರು ಜನಪ್ಪ. ಅದಕ್ಕೆ ಯಾರನ್ನಾರ ನೋಡಪ್ಪ, ಎಣ್ಣೆ ಖುಷಿಗೆ ಪಾರ್ಟಿ ಮಾಡ್ತಾರಲ್ವಾ, ಎಣ್ಣೆ ಬಿಡೋ ತೀರ್ಮಾನ ತಗೊಂಡಿದ್ದಾರೆ ಮೂರು ಜನ, ಆ ಖುಷಿಗೊಂದು ಪಾರ್ಟಿ. ನಾಳೆಯಿಂದ ಮುಟ್ಟಕ್ಕಾಗಲ್ವಲ್ಲ ಇವತ್ತು, ಎಂಜಾಯ್ ಮಾಡ್ಬಿಡ. ನಾಳೆ ಇವತ್ತಿಗೂ ಬಂದಿಲ್ಲ, ನಾಳೆ ಬಾ. ಅದು ಯಾವ್ದಾದ್ರು ಮನೆ ಮೇಲೆ ಬರ್ದಿರ್ತಾರಲ್ಲ, ಇಂದು ಬಾ ನಾಳೆ ಬಾ ನಾಳೆ ಬಾ ನಾಳೆ ಬಾ, ಆ ಥರ ಅದು ನಮ್ಮ ನಮ್ಗೆ ಎಲ್ಲಿ ನೋಡಿದ್ರು ಅದೇ ಕಾಣಿಸ್ಬಿಡುತ್ತೆ, ನಾಳೆ ಬಾ ಅಂತ. ಸೊ ಅದು ನಮ್ಮ ತಪ್ಪಲ್ಲ, ಕರೆಕ್ಟ್. ಈಗ ಈ ಟೋಟಲ್ ಸಿನಿಮಾ ಅವನು ಹೇಳ್ದಂಗೆ ಜನವರಿ 26 ರಿಲೀಸ್ ಆಗ್ತದೆ ಸರ್. ಆಯಿತು, ಈಗ ಅವನೇನು ಜನವರಿ 26 ಬನ್ನಿ 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 ಅಂತಾನಲ್ಲ, ನಿಮ್ಮ ಪ್ರಕಾರ ಅದೇನಾರು ನೊಂದು ಗಂಡಸರಿಗೆ ಮಾತ್ರ ಕರಿತಾ ಇದ್ದಾನೋ, ಬ್ಯಾಚುಲರ್ಸ್ಗೆ ಕರಿತಾ ಇದ್ದಾನೋ? ಇಲ್ಲ, ಬ್ಯಾಚುಲರ್ಸ್ಗೂ ಕರಿತಾ ಇದ್ದಾನೆ, ಮದುವೆ ಆಗಿರೋರ್ಗೂ ಕರಿತಾ ಇದ್ದಾನೆ. ಸೊ ಇದರಲ್ಲಿ ಇಬ್ಬರೂ ಬಂದು ನೋಡೋವಂಥ ಸಿನಿಮಾ, ಇಬ್ಬರೇ ಅಂತಲ್ಲ ಎಲ್ಲರೂ ಸಂಸಾರ ಸಮೇತವಾಗಿ ಬಂದು ಕೂತು ಸಿನಿಮಾ ನೋಡಿ ವಾಪಸ್ ಹೋದ್ಮೇಲೆ ಜಗಳ ಆಡ್ಕೋಬೋದೇನ ಗೊತ್ತಿಲ್ಲ, ಅವ್ರ ಮನೇಲಿ ನಡೆಯೋದನ್ನ ಹಿಂಗೆ ಆಗಿತ್ತು ನಮ್ಮ ಮನೇಲಿ ಅಂತ ಅಲ್ಲಿ ಹೇಳಿದ್ಮೇಲೆ ಮನೆಗೆ ಹೋಗಿ ಸಿಗಾಕೊಳ್ಳೋದು ಮತ್ತೆ. ಸೊ ಈ ಥರ ಸಮಸ್ಯೆಗಳು ಒಂದಷ್ಟಿದೆ. ಇವನು ಪಾಪ ನೊಂದಿರೋ ಜೀವ ಗಂಡ ಇವನು ಪಿಕ್ಚರಲ್ಲಿ. ಸೊ ನಾನು ಆನಂದವಾಗಿರೋ ಬ್ಯಾಚುಲರು. ಸೊ ಇಬ್ಬರು
ನಿಮ್ಮೂರು ಜನರ ಪ್ರಕಾರ ಹೆಂಡತಿರು ತುಂಬಾ ಆರಾಮಾಗಿರ್ತಾರೆ ಸರ್. ನಮ್ಮೂರು ಜನ ಪ್ರಕಾರ ಅಲ್ಲ ಸರ್, ನಿಮ್ಮ ಪ್ರಕಾರವಾಗಿ. ಇವಾಗ ನೊಂದಿರೋ ಗಂಡಸರಿಗೆ ದಾರಿ ದೀಪನೇ ನೀವು. ಸಮಾಧಾನಕರವಾಗಿ ಒಂದು ಖಾಲಿ ಕ್ವಾರ್ಟರ್ ಬಾಟಲ್ ಅಂತ ಕೊಟ್ಟಿದ್ರೆ ನೀವು, ನಿಮ್ಗೆ ಗೊತ್ತಿರ್ಬೇಕು ಡಿಫರೆನ್ಸ್. ನೀವ್ ಹೇಳಿ ಮನೆಗೆ ಹೋಗೋದಿಲ್ಲ ಅಂದವ್ರು ನೀವು. ನಾವ್ ಹೇಳ್ತಾ ಇದೀವಿ ನಾವು ಮನೆಗೆ ಹೋಗ್ತೀವಿ ಅಂತ, ನೀವು ಮನೆಗೆ ಹೋಗೋದಿಲ್ಲ ಅಂತ ಇದ್ದೀರಾ. ಇವಾಗ ನೀವ್ ಹೇಳಿ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಸರಿ ಸರ್, ಯಾಕೆ ಹೆಂಡ್ತಿರಷ್ಟು ಆರಾಮಾಗಿರ್ತಾರೆ, ನೀವು ಮಾತ್ರ ಯಾಕೆ ಇಷ್ಟೊಂದು ಹೊಂದ್ಕೋತೀರಿ, ಜೀವನವನ್ನ ಆರಾಮಾಗಿ ತಗೋತಾರೆ, ಸಂತೋಷವಾಗಿರ್ತಾರೆ? ಸರ್, ಈ ಪ್ರಶ್ನೆ ಹೇಳೋದು ಹೆಂಗೆ ಗೊತ್ತಾ ಸರ್, ಮ್ಯಾರಿಡ್ ಲೈಫಲ್ಲಿ ಒಂದು ಕರೋಡ್ಪತಿ ಇದು ಕನ್ನಡದ ಕೋಟ್ಯಾಧಿಪತಿ ಇಲ್ಲಿ ಉತ್ತರ ಕೊಡದಿದ್ರೆ 7 crore ಬರುತ್ತೆ, ಕೊಟ್ಟರೆ ಲೈಫ್ ಹಾಳಾಗುತ್ತೆ. ಮ್ಯಾರೇಜ್ ಅನ್ನೋದು ಈ ಥರ ಸಿಚುವೇಶನ್, ಸೈಲೆನ್ಸ್ಗೆ ಹೇಳ್ಕೊಟ್ಟು ಸೈಲೆನ್ಸಿಗೆ ಬರುತ್ತೆ. ಫೋನ್ ಅ ಫ್ರೆಂಡ್ ಇಲ್ಲ ಇಲ್ಲಿ, ಫೋನ್ ಅ ಫ್ರೆಂಡ್ ಅಂತೂ ಮಾಡೋಂಗೇ ಇಲ್ಲ. ನೀನು ಹೇಳು, ಹೆಂಡ್ತೀರ ಯಾಕೆ ಅಷ್ಟು ಸುಖದಿಂದ ನೆಮ್ಮದಿಯಿಂದ ಆನಂದವಾಗಿರ್ತಾರೆ? ಇದ್ರ ಬಗ್ಗೆ ನನ್ನ ನಿಲುವು ಏನು ಇಲ್ಲ ಬಿಟ್ರೆ, ಮಾತಾಡೋ ಅಷ್ಟು ಧೈರ್ಯ ಮಾಡಲ್ಲ. ಹೌದು, ನನಗೂ ಅಷ್ಟು ಧೈರ್ಯ ಬಂದಿಲ್ಲ ಮದುವೆ ಆದಾಗಿಂದ, ಸಿನ್ಸ್ 2018 ಇಂದ. ಇದಕ್ಕೆ ಉತ್ತರ ಗೊತ್ತಿಲ್ಲ. ಯಾಕೆ ಹೆಣ್ಮಕ್ಳು ಅಷ್ಟು ಆನಂದವಾಗಿರ್ತಾರೆ ಅಂದ್ರೆ, ಹೆಂಡ್ತಿರು ಅವ್ರಿಗೆ ಹೆಣ್ತಿರಲ್ಲ, ನಿಮ್ಗಿರೋದು. ಆದವರಿಗೆ ಗೊತ್ತೇ ಆಗಲ್ಲ ಏನಾಯ್ತಿ ನನ್ನ ಮಕ್ಕಳಿಗೆ, ಎಲ್ಲೋಗ್ತವೆ, ಯಾಕೆ ಬರ್ತವೆ, ಯಾಕೆ ಅಂಡಲಿತವೆ, ಇಂಟರ್ವ್ಯೂಲ್ಲಿ ಬಾಯಿ ಬಿಟ್ಬಿಟ್ಟು ಹಿಂಗ್ ಹೋಗ್ಬಿಟ್ಟು ಮಾತಾಡ್ತಾರೆ ನಮ್ಮ ಬಗ್ಗೆ. ಇವಕ್ಕೆ ಯಾವ್ದ್ರಲ್ಲಿ ಹೊಡಿಬೇಕು ಅಂತಾನೆ ಅವ್ರಿಗೆ ಯೋಚನೆ. ಕಾರಣ ಏನಂದ್ರೆ ಅವ್ರಿಗೆ ಹೆಣ್ತಿರಿಲ್ಲ, ಅದು ಆಗಿರೋದು. ಇವಾಗ ನಮಗ್ ಮಾತ್ರ ಇರೋದು ಹೆಣ್ತಿರು, ಗುಡ್ ಒನ್ ರೂಟ್ ಕಾಸ್ ಹುಡುಕ್ಬಿಟ್ಟಿದೀರಾ ನೀವೀಗ. ಈ ಆಧಾರದಲ್ಲಿ ಮತ್ತೆ ನೀನು ಜನವರಿ 26 ಅಂದ್ಬಿಟ್ಟು ಬ್ರೇಕ್ ಹೇಳ್ಬೇಕು. ಜನವರಿ 26 ಬ್ಯಾಚುಲರ್ ಪಾರ್ಟಿ ರಿಲೀಸ್ ಆಗ್ತಿದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ, ದಯವಿಟ್ಟು ಬಂದು ನೋಡಿ, ನಾವು ಒಂದು ಬ್ರೇಕ್ ತಗೊಂಡು ಬರ್ತೀವಿ. ನೋಡೋ ಗ್ಯಾಪ್ ಕೊಟ್ಟ, ಬೇರೆ ಟೈಟ್ಲ್ ಬಂದ್ಬಿಟ್ಟಿದೆ ಅವನಿಗೆ ಗ್ಯಾಪ್. ಹೌದು, ಇನ್ನೊಂದು ಹೆಸರು ಹುಡ್ಕೊಂಡ ಅವನಿಗೆ. ನೆಕ್ಸ್ಟ್ ಪಿಕ್ಚರ್ ಏನೋ ಟೈಟ್ಲ್ ಬಂದಿರಬೇಕು. ಜನವರಿ 26 ಬ್ಯಾಚುಲರ್ ಪಾರ್ಟಿ ಸರ್, ಇದೆ ಗ್ಯಾಪ್ ಅಲ್ಲಿ. ಹಾಕಿ ಕೇಳ್ರಾ ಅಂತ ಮೇರೆ ಟಾಂಗ್ ಟೂಟ್ ಗೆ, ಅದು ಇದೆ ಗ್ಯಾಪ್ ಅಲ್ಲಿ ಒಂದೊಂದು ಮಾತಿದೆ. ಜನವರಿ 26 ಬ್ಯಾಚುಲರ್ ಪಾರ್ಟಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ತಾ ಇದೆ ಕನ್ನಡ ಸಿನಿಮಾ. ದಯವಿಟ್ಟು ಬಂದು ನೋಡಿ, ಹೆಂಡತಿಯರ ಜೊತೆಗೂ ನೋಡಿ, ಇನ್ನೊಂದ್ಸಲಿ ಫ್ರೆಂಡ್ಸ್ ಜೊತೆಗೂ ಬಂದು ನೋಡಿ. ಥ್ಯಾಂಕ್ ಯು. ಇದನ್ನ ತುಂಬಾ ವಿಶೇಷವಾದ ಮಾತಿದೆ ಅಂತ ನಮ್ಮ ಕಡೆಯಿಂದ ಕಿತ್ಕೊಂಡ ಅಮ್ಮ ಕಿತ್ಕೊಂಡು ಹೇಳಿದ್ರು, ನಮ್ಮ ಮಾತನ್ನ ಕಟ್ ಹಾಕ್ಬಿಟ್ಟು. ಈಗ ಡೈರೆಕ್ಟರ್ ಸಹವಾಸದಲ್ಲಿ ನಾವು ಜನವರಿ 26 ಬ್ಯಾಚುಲರ್ ಪಾರ್ಟಿ ಅನ್ನಂಗಾಗ್ಬಿಡ್ತು. ಅದನ್ನ ಹೇಳಬೇಕು, ಅದನ್ನ ಹೇಳ್ತಾನೆ ಅಂದ್ರೆ ಡೈರೆಕ್ಟರ್ಗೆ ಒಂದು ಧನ್ಯವಾದ, ನಮ್ಮ ಸುಮಾರು ಜನರ ಕೆಲಸ ಉಳಿಸ್ದ ಅವನು. ಈಗ ಈ ಸಿನಿಮಾ ಯಾಕೆ ನೋಡ್ಬೇಕು ಮಂದಿ? ಸರ್, ಈ ಸಿನಿಮಾದಲ್ಲಿ ನಾವು ಫಾರಿನ್ ಲೊಕೇಶನ್ ಅಲ್ಲಿ ಶೂಟಿಂಗ್ ಮಾಡಿದೀವಿ, ಸಾಕಾಗಿತ್ತು. ಒಳ್ಳೊಳ್ಳೆ ಸಾಂಗ್ ಇದೆ ಮತ್ತೆ ಯೂತ್ ಒಳ್ಳೆ ಮೆಸೇಜ್ ಇದೆ ಸರ್. ಹೌದು, ಆಮೇಲೆ ನಾವೆಲ್ಲ ಒಂದು ಫ್ಯಾಮಿಲಿ ತರ ಇದ್ವಿ. ಹೌದು ಸರ್, ಖುಷಿ ಆಯ್ತು. ಇನ್ನೊಂದು ಬಿಟ್ರಿ, ಕ್ಯಾರೆಕ್ಟರ್ ತುಂಬಾ ಬಬ್ಲಿ ಆಗಿ, ಲವ್ಲಿ ಆಗಿ, ಪಿಕ್ನಿಕ್ ತರ ಇತ್ತು. ಅಂದ್ರೆ ಪಿಕ್ನಿಕ್, ಎಲ್ಲರೂ ಪಿಕ್ನಿಕ್ ಹೋದ್ರೆ ಶೂಟಿಂಗ್ ಯಾವನ ಮಾಡಿದ್ರಿ? ಇಲ್ಲ, ನಾವು ಪಿಕ್ನಿಕ್ ತರ ಅಂದ್ವಿ, ಅಲ್ಲ ಶೂಟಿಂಗು ಮಾಡಿದ್ವಿ. ಅಲ್ಲಿ ಇನ್ನೂ ಸುಮಾರು ಇದಾವೆ. ನಮ್ಮ ಪ್ರೊಡ್ಯೂಸರು ನಮ್ಮ ಕಷ್ಟನೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟು ದೊಡ್ಡ ಸೆಟ್ ಹಾಕೊಟ್ರು. ನೀನ್ ಹೇಳ್ಬೇಕು, ಆ ಪ್ರೊಡ್ಯೂಸರ್ ತುಂಬಾ ದೊಡ್ಡ ಸೆಟ್ ಹಾಕೊಟ್ರು. ಆರ್ಟ್ ಡೈರೆಕ್ಟರ್ ಅಂತೂ ತುಂಬಾ ಬ್ಯೂಟಿಫುಲ್ ಸೆಟ್ ಹಾಕೊಟ್ರು. ಅವರು ಋಣದಲ್ಲೇ ಇರ್ತೀನಿ. ಹೀರೋಯಿನ್ ಬಬ್ಲಿ ಬಬ್ಲಿ ಆಗಿದ್ರಲ್ವಾ? ಹೌದು, ತುಂಬಾ ಬಬ್ಲಿ ಇರೋ ಕ್ಯಾರೆಕ್ಟರ್ ಹೀರೋಯಿನ್. ಫ್ಯಾಮಿಲಿ ತರ ನೋಡ್ಕೊಂಡಿದ್ರಲ್ಲ ಅವ್ರನ್ನೆಲ್ಲ? ಇಲ್ಲ ಸರ್, ಫ್ಯಾಮಿಲಿ ಮಾತ್ರ ಫ್ಯಾಮಿಲಿ ತರ ನೋಡ್ಕೊಂಡಿದ್ವಿ. ಆ ಎಕ್ಸ್ಟ್ರೀಮ್ ಹೋಗಿಲ್ಲ. ಆಮೇಲೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ, ಬ್ಯಾಂಕಾಕಲ್ಲಿ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಅವೆಲ್ಲ ಹೇಳಲ್ವಾ? ಸರ್, ಅದು ಥೈಲ್ಯಾಂಡ್ ಅಲ್ಲಿ ಸುಮಾರು ಕಡೆ ಶೂಟ್ ಮಾಡಿದ್ವಿ ಸರ್, ಬ್ಯಾಂಕಾಕ್, ಫುಕೆಟ್, ಚಿಯಾಂಗ್ ಮೈ, ಫಿಫಿ, ಹಾಗೆ ಆ ಜರ್ನಿಲೂ ಸುಮಾರು ಕಡೆ ಶೂಟ್ ಮಾಡಿದೀವಿ. ರೆಗ್ಯುಲರ್ ಪ್ಲೇಸ್ಗಳಲ್ಲಿ ಶೂಟ್ ಮಾಡಿಲ್ಲ ಸರ್. ತುಂಬಾ ಡಿಫ್ರೆಂಟ್ ಆಗಿದೆ ಸರ್, ತುಂಬಾ ಡಿಫ್ರೆಂಟ್ ಆಗಿದೆ. ಇವತ್ತವರೆಗೂ ಯಾವ ಸಿನಿಮಾಲ್ಲೂ ಆ ಥರ ಲೊಕೇಶನ್ ತೋರಿಸಿಲ್ಲ ಅಂತ ಲೊಕೇಶನ್ ತೋರಿಸಿದ್ದೀವಿ. ಆರ್ಟಿಸ್ಟ್ಗಳು ಅಷ್ಟೇ, ನಾವೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀವಿ, ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ ಡೈರೆಕ್ಟ್ರು. ಮ್ಯೂಸಿಕ್ ಸಖತ್ ಆಗಿದೆ, ಸಖತ್ ಮ್ಯೂಸಿಕ್. ಯಾರು ಯಾರು ಯಾರು? ಅರ್ಜುನ್ ರಾಮ ಅಂತ ಹೇಳಿ ಸರ್, ಹೊಸಬರು. ಎರಡು ಹಾಡು ಹೇಳಿ ನೋಡೋಣ. ಸೊ ನಿರ್ಮಾಪಕರು ಇನ್ನೊಂದು ಸ್ವಲ್ಪ ಹೊಗಳ್ಬೇಕು, ಯಾಕಂದ್ರೆ ಅವ್ನು ತುಂಬಾ ಒಳ್ಳೆಯವನು, ನನ್ನ ಸ್ನೇಹಿತ. ಹೌದು, ನನ್ನ ಸ್ನೇಹಿತ. ಯಾ ಮಾಡಲ್ಲ ಗುರು, ಈಗ ಸ್ನೇಹ ಎಲ್ಲಿರುತ್ತೋ ಅಲ್ಲಿ ಕೆಲಸಗಳು ಚೆನ್ನಾಗಿ ನಡೆಯುತ್ತಂತೆ. ನಿನ್ನ ಅವನ ಸ್ನೇಹ, ಈಗ ನಾನು ನನ್ನ ನಂದು ಒಂದೊಂದು ಸ್ನೇಹ ವಾಸ್ತು ಪ್ರಕಾರದಿಂದ. ಆ ರಕ್ಷಿತ್ ಅಂದ್ರೇನೆ ಒಂದು ಒಂದು ಪ್ರೀತಿ, ಒಂದು ಲವ್. ಅದು
ಅದಕ್ಕೆ ತೊಂದರೆ ಆಗಬಾರ್ದು ಅನಿಸ್ಬಿಡ್ತದೆ. ರಕ್ಷಿತ್ ಹೆಸರು ಹೇಳ್ತಿದ್ರೇನೆ, ಅವ್ನು ಭಾಳ ಒಂಥರ ಖುಷಿ ಇರುತ್ತೆ ಅವನಿಗೆ ಇರೋ ವಾತಾವರಣದಲ್ಲಿ. ಅದಕ್ಕೆ ನೀವೆಲ್ಲ ಅವನಿಗೆ ಅಮರ್ಕೊಳ್ಳೋದು, ಅವ್ನು ನಿಮ್ಗೆ ಅಮರ್ಕೊಳ್ಳೋದು. ಸೊ ದಿಗಂತದ್ದು ಅವನದು ಸ್ನೇಹ, ಒಂದು ಇಡೀ ಟೀಮ್ದು ಒಂದು ಫ್ರೆಂಡ್ಶಿಪ್ ಇಲ್ಲಿ ಕಾಣಿಸ್ತಿದೆ. ಈ ಫ್ರೆಂಡ್ಶಿಪ್ಪಲ್ಲೇ ಕೂತ್ಕೊಂಡಾಗಲೇ ನಾವು ಈ ಥರ ಮಾತಾಡೋದಕ್ಕಾಗೋದು. ಮತ್ತೊಂದು ಮಗದೊಂದು, ನಾನು ಕನ್ನಡ ನಾಡಿ ಕೇಳ್ಕೊಳ್ಳೋದು ಅಥವಾ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಈ ಸಂದರ್ಶನದಲ್ಲೂ ಏನಾರು 4 ಪೈಸ ಮಜಾ ಸಿಕ್ಕಿದ್ರೆ ನಮ್ಮ ಶ್ರಮ ಸಾರ್ಥಕ. ಅದು ಬಿಟ್ಟು ಒಂದು ಸ್ನೇಹಕ್ಕೆ ಹುಟ್ಟೋ ಪ್ರಾಡಕ್ಟಲ್ಲಿ ತುಂಬ ಬ್ರಿಲಿಯಂಟ್ ಆದ ಫನ್ ಇರುತ್ತೆ. ಅದೀಗ ಇವನು ತಪ್ಪು ಮಾಡಿದ್ರೆ ನಿಂತಿದ್ದಿರ್ತೀಯ, ನೀ ಬೈಗುಳನೇ ಬೇರೆ ಇರುತ್ತೆ ಸಮೂಹವ್ರಿಗೆ. ನಮ್ಮ ಡೈರೆಕ್ಟ್ ಬೈಗುಳ ಮಾತ್ರ ನಿಮ್ಮ ಊರುಗಳಲ್ಲೂ ಹಂಗೆ ಬೈಯಲ್ಲ. ಸರ್ ನೀವು ಬೈ ತುಂಬಾ ಚೆನ್ನಾಗಿರುತ್ತೆ ಸರ್, ನಿಮ್ದೊಂದು ಆಡಿಯೋ ಕ್ಲಿಪ್ ಕೇಳಿದ್ದೆ ಬೈ ಮಿಸ್ಟೇಕ್ ಎಲ್ಲೋ ಅಂತಾರೆ. ಅಷ್ಟು ಸುಂದರವಾಗಿ ಕನ್ನಡದಲ್ಲಿ ಬೈಬಹುದು ಅಂತ ತಿಳಿಸ್ಕೊಡಿದಕ್ಕೆ ಧನ್ಯವಾದಗಳು. ನಾವು ಅಳವಡಿಸ್ಕೊಂತೀವಿ ಅಂತೆಲ್ಲ ಇನ್ಮುಂದೆ ಅಂದ್ರೆ ಅದಷ್ಟು ದೋಸ್ತಿಗೆ ಆಗೋದು. ನಿಜ, ದೋಸ್ತಿ ಅದೊಂಥರ ನಾನು ಹೇಳೋದು ಈ ರಸ್ತೆಯಲ್ಲಿ ಸಿಗೋ ಸಂಬಂಧ, ಅದು ರಕ್ತ ಸಂಬಂಧ ಬೇರೆ. ಈಗ ನಿನಗೆ ನನ್ನ ವಯಸ್ಸಿನ ಅಣ್ಣ ಇರ್ಬೋದು, ಅಥವಾ ದಿಗಂತಿಗೆ ನಿನ್ನ ವಯಸ್ಸು ತಮ್ಮ ಇರಬಹುದು, ಇವನ ವಯಸ್ಸು ಇನ್ನೊಬ್ಬ ಯಾರೋ ರಕ್ತ ಸಂಬಂಧ ಇರ್ತಾನೆ, ಚಿಕ್ಕ ದೊಡ್ಡಪ್ಪನ ಮಕ್ಕಳು, ಮಾವನ ಮಗನೋ ಮಾವನೋ ಯಾರೋ ಇರ್ಬೋದು. ಅವ್ರಗಳ ಹತ್ರ ಹೀಗೆ ಕೂತು ಮಾತಾಡ್ತೀವ ನಾವು, ನೀನು ನನಗೆ ಎಲ್ಲಿ ಸಿಕ್ಕಿದೆ, ಆಲ್ಮೋಸ್ಟ್ ರೋಡಲ್ಲೇ ಸಿಕ್ಕಿರೋ, ನೀನು ನಿನ್ನ ಜರ್ನಿಲಿ ನನಗೆ ಸಿಕ್ಕಿದೆ, ನಾನು ನನ್ನ ಜರ್ನಿಲಿ ನಿನಗೆ ಸಿಕ್ಕಿದೆಯಾ, ನಾನು ನೀನು ನೋಡೇ ಇಲ್ಲ ಇಷ್ಟು ದಿವಸ. ಇಲ್ಲಿ ಈ ರಸ್ತೆಯಲ್ಲಿ ಸಿಕ್ಕ ಸಂಬಂಧ ಯಾವತ್ತೂ ತುಂಬ ಫನ್ನೇ ಅದ ಮೇಯ್ನು. ನೀನು ಅದೇ ಕಾರಣಕ್ಕೆ ನಿಂಜ ಹಾಕೊಂಡು ಬಿದ್ದಿದ್ದು, ಯಾರ್ಯಾರ ಜೊತೆ ಬಿದ್ದಿದ್ಯಾ ನೋಡು. ಅದು ರಕ್ತ ಸಂಬಂಧ, ಅವತ್ತು ರಕ್ತ ಸಂಬಂಧ ಆಗೋಯ್ತಲ್ಲ ಕೈ. ನಾನು ಫಸ್ಟ್ ಬಂದು ಕೇಳಿದ್ದೆ ಅದು ಬೈಕ್ ಏನಾದರೂ ಪರವಾಗಿಲ್ಲ ಮಚ್ಚ ನೀನು ಆರಾಮಾಗಿರು ಅಂತ ಕೇಳಿದೆ. ಇಲ್ಲ ಇಲ್ಲ, ಫಸ್ಟ್ ನಾನು ಕೇಳ್ತು ಅಯ್ಯೋ ನನ್ನ ಬೈಕು ಅಂತಲೇ ಓಡ್ ಬಂದ ಇವನು. ಅದೇ ಫ್ರೆಂಡ್ಶಿಪ್, ಅದೇ ಫ್ರೆಂಡ್ಶಿಪ್ ಅಂತ ಅಲ್ಲಿ ನೋಡ. ಅಲ್ಲಿ ನಿನ್ನ ತಂದೆ ನಾವು ಯಾರೇ ಇಲ್ಲ, ನೆಕ್ಸ್ಟ್ ಡೇ ಬರ್ತಾರೆ. ಹೌದು, ಏನಾಯ್ತು ನನ್ನ ಮಗಂಗೆ ಅಂತ. ಬಟ್ ಅಲ್ಲಿ ಇದ್ದಿದ್ದು ಗ್ಯಾಂಗು ಶರಬತ್ತು ಮಹಿಮೆ, ಅದು ಪಾನಕ ಅದ್ರ ತಪ್ಪು ಸರಿಯನ್ನ ನಾವು ಸಿನಿಮಾ ರಿಲೀಸ್ ಆದಮೇಲೆ ಕೂತ್ಕೊಂಡು ಮಾತಾಡೋಣ. ಬಟ್ ಒಂದು ದೋಸ್ತಿಗಿರೋ ಬೆಲೆ, ಅದನ್ನು ದೋಸ್ತಿ ಎಲ್ಲಿರುತ್ತೋ ಅಲ್ಲಿ ಮಾತ್ರ ರಾರಾಜಿಸೋದು, ಅದು ನನಗೆ ಯಾಕೋ ಕಾಣಿಸ್ತಿದೆ. ಬ್ಯಾಚುಲರ್ ಪಾರ್ಟಿ ನಿಮ್ಮ ಪೋಸ್ಟ್ರಲ್ಲಿ ಕಾಣಿಸ್ತಿದೆ, ನಿಮ್ಮ ಎಂಟೈರ್ ಎಫರ್ಟ್ಗಳಲ್ಲಿ ಕಾಣಿಸ್ತಿದೆ. ಒಂದೊಂದೇ ಬಿಡ್ತಾ ಹೋಗ್ತೀರಾ ಇವಾಗ. ಒಬ್ಬ ಡೈರೆಕ್ಟ್ರು ಆರಾಮಾಗಿ ಕೂತ್ಕೋತಾರೆ, ನಾಯಕ ನಟರು ಆರಾಮಾಗಿ ಕೂತ್ಕೋತಾರೆ. ಈ ಆರಾಮ್ ಇದೆಯಲ್ಲ, ಅದೇ ಜನಕ್ಕೆ ಸಿಗೋದಲ್ಲಿ ಚೆನ್ನಾಗಿ ಮಜಾ ಮಾಡ್ಕೊಂಡು ಹೋಗ್ಬೋದು. ಈ ಕಾರಣಕ್ಕೆ ಜನತೆಗೆ ನಾಡಿಗೆ ನಾನು ಕೇಳ್ಕೊಳ್ಳೋದು ಬ್ಯಾಚುಲರ್ ಪಾರ್ಟಿ. ನೋಡಿ, ಜನವರಿ 26 2024 ಇದೇ ವರ್ಷ ಇದೇ ತಿಂಗಳು ಆಯ್ತಾನಪ್ಪ, ಇನ್ನೊಂದ್ಸತಿ ಹೇಳ್ಬಿಡು. ಸಮಸ್ತರಿಗೂ ನಮಸ್ಕಾರ, ಇದರಲ್ಲಿ ಮಜಾ ಸಿಕ್ಕರೆ ನಮ್ಮೆಲ್ಲರದ್ದು ಪುಣ್ಯ ಅಂತ ಅನ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. We are bad boy style, rude boy style, we are rude boy style, rude boy style, we are...